ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಜೀವನ ಶೈಲಿ ಹೇಗಿರಬೇಕು, ಅದರ ಜೊತೆಗೆ ಸಮತೋಲನ ಆಹಾರ ಅಂದರೆ ಏನು, ಇದರ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಎಷ್ಟಿದೆ, ಇದರ ಬಗ್ಗೆ ಎಲ್ಲ ತಿಳಿಸಿಕೊಡಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿ ಡಾಕ್ಟರ್ ದೀಕ್ಷಿತ್ ಕುಮಾರ್ ಶೆಟ್ಟಿ, ಸೀನಿಯರ್ ಡಯಟಿಷಿಯನ್ KMC ಮಣಿಪಾಲ ಇವರಿದ್ದಾರೆ. ಬನ್ನಿ, ಅವರನ್ನು ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಹೇಳ್ತಾರೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೆ ಮಾತ್ರ ಎಲ್ಲದು ಕೂಡ ಅಂತ. ಈ ಆರೋಗ್ಯ ಅಂದ್ರೆ ಏನು ಅಂತ? ಇವಾಗ ಆರೋಗ್ಯ ಬಗ್ಗೆ ಮಾತಾಡೋದಾದ್ರೆ ಇದು ಅತ್ಯಂತ ಒಂದು ಅಮೂಲ್ಯವಾದ ಸಂಪತ್ತು ಅಂತ ಹೇಳ್ಬೋದು. ಈಗ ನೀವು ಹೇಳಿದ ಹಾಗೆ ಆರೋಗ್ಯ ಭಾಗ್ಯ. ಸೊ ಆರೋಗ್ಯ ಒಂದಿದ್ರೆ ವಿ ಕ್ಯಾನ್ ಅಚೀವ್ ಎನಿ ಆಫ್ ದ ಗೋಲ್ಸ್. ಯೆಸ್. ಸೊ ಆರೋಗ್ಯ ಅಂದ್ರೆ ಬರೇ ರೋಗ ರುಜಿನಗಳಿಂದ ಮುಕ್ತವಾಗಿರೋದಲ್ಲ. ಸೊ ಈಗ WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ ಹೇಳ್ತಾ ಇದೆ ಅಂದ್ರೆ, ಒಬ್ಬ ವ್ಯಕ್ತಿಯ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಉತ್ತಮ ಸ್ಥಿತಿಯಲ್ಲಿರೋದು. ಅಂದ್ರೆ ಶಾರೀರಿಕ ಆಗಿ ಅಂದ್ರೆ ಅವನು ಫಿಸಿಕಲಿ ಫಿಟ್ ಆಗಿರುವಂತದ್ದು. ಎರಡನೇದಾಗಿ ಹೇಳುದಾದ್ರೆ ಮಾನಸಿಕವಾಗಿ ಅಂದ್ರೆ ಯಾವುದೇ ತರದ ಒಂದು ಸಂಶಯ ಗೊಂದಲದಿಂದ ಮುಕ್ತವಾಗಿರುವಂತದ್ದು. ಸೊ ಥರ್ಡ್ ಒನ್ ಅಂದ್ರೆ ಸಾಮಾಜಿಕ ಅಂದ್ರೆ ಇನ್ವಾಲ್ವ್ಮೆಂಟ್ ಅಂದ್ರೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು, ಬೆರಿತಾನೆ. ಅಷ್ಟು ಇಂಪಾರ್ಟೆಂಟ್. ಈಗ ನಾವು ಲೇಮ್ಯಾನ್ ಅವರ ಕೇಳಿದ್ರೆ ಆರೋಗ್ಯ ಅಂದ್ರೆ ಏನಂದ್ರೆ ರೋಗ ಇಲ್ದಿದ್ರೆ ಆರೋಗ್ಯ ಅಂತ ಹೇಳ್ತಾರೆ. ಯೆಸ್. ಈಗ ರಾಷ್ಟ್ರೀಯ ಪೋಷಕಾಂಶಗಳ ಸಪ್ತಾಹ ಅಂತ ಏನು September 1-7 ಆಗ್ತಾ ಇದೆ, ಇದರ ಮೂಲಭೂತ ಉದ್ದೇಶಗಳು ಏನು ಅಂತ? ಎಸ್. ಸೊ ತುಂಬಾ ಉತ್ತಮ ಪ್ರಶ್ನೆ. ಸೊ ಇದರ ಮುಖ್ಯ ಉದ್ದೇಶ ಏನಂದ್ರೆ ಜನರಿಗೆ ಅರಿವು ಮೂಡಿಸುವಂತದ್ದು. ಅರಿವು ಅಂದ್ರೆ ಆಹಾರ ಮತ್ತು ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸುವುದು. ಅಂದ್ರೆ ಸಮುದಾಯದಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ಗಳಲ್ಲಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಶಿಬಿರದಲ್ಲಿ. ಸೊ ನ್ಯೂಟ್ರಿಷನ್ ಎಜುಕೇಶನ್ ಅಂತ ಹೇಳ್ತಾರೆ. ಸೊ ಆಹಾರ ಪದ್ಧತಿ ಯಾವ ತರ ಫಾಲೋಅಪ್ ಮಾಡಬೇಕು ಅಂದ್ರೆ ಸಮುದಾಯದಲ್ಲಿ ಸಹ ಹಾಗೆ, ಇವನ್ ಮಕ್ಕಳಿಂದ ಹಿಡಿದು ಗರ್ಭಿಣಿ ಮಾರಣ್ಯರಿಂದ ಹಿಡಿದು ಅವರ ಆಹಾರ ಪೋಷಣೆ ಯಾವ ತರ ಇರುತ್ತೆ, ಸೊ ಅದನ್ನ ನಾವು ಅರಿವು ಮೂಡಿಸುವಂತದ್ದು ಮುಖ್ಯ ಉದ್ದೇಶ. ಮತ್ತೆ ಅಷ್ಟೇ ಅಲ್ಲದೆ ಆಹಾರ ನಮ್ಮ ದೇಹದ ಆರೋಗ್ಯದಲ್ಲಿ ಯಾವ ತರ ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತದೆ ಎನ್ನುವುದೇ ಒಂದು ಇದರ ಉದ್ದೇಶ. ಓಕೆ. ಅಂದ್ರೆ ಇದು ಗರ್ಭಿಣಿಯರಿಗೆ ಮತ್ತೆ ಏನು ಇವರಿಗೆ ಬಸರಿಯವರಿಗೆ ಅಥವಾ ಬೇರೆ ಎಲ್ಲರಿಗೆ? ಅಲ್ಲ, ಬೇರೆ ಎಲ್ಲ ಗರ್ಭಿಣಿ ಬಾಣಂತಿಯರ ಅಂತಲ್ಲ, ಎಲ್ಲ ತರಹದ. ಈಗ ಮಕ್ಕಳ ಆಹಾರ ಪೋಷಣೆ, ಗರ್ಭಿಣಿ ಬಾಣಂತಿಯರ, ಅಷ್ಟೇ ಅಲ್ಲದೆ ಈಗ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಅರಿವು ಮೂಡಿಸುವುದು. ಅಂದ್ರೆ ಪಥ್ಯಾಹಾರದ ಮೂಲಕ ಯಾವ ತರ ಒಂದು ಕಂಟ್ರೋಲ್ ಮಾಡಬಹುದಂತ. ಅಂದ್ರೆ ಈಗ ಟೋಟಲ್ ಆಗಿ ನೀವು ಹೇಳುವಂತಂದ್ರೆ ಒಂದು ಫುಡ್ಡಿನನ್ನ ಅಥವಾ ಒಂದು ಯಾವುದೇ ಒಂದು ಆ ಜೀವನ ಶೈಲಿಯನ್ನು ನಾವು ಸುಧಾರಿಸಿಕೊಂಡು ಬಹುಶಃ ಅನೇಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ, ಇದನ್ನ ಅರಿವು ಮೂಡಿಸುವಂತದ್ದು ಈ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹದಲ್ಲಿ ನಡೆಯುವಂತದ್ದು. ಓಕೆ. ಈಗ ಸಮತೋಲನ ಆಹಾರ ಅಂತ ಹೇಳಿದ್ರಿ ನೀವು ಆವಾಗಿಂದ. ಈ ಸಮತೋಲನ ಆಹಾರ ಅಂತಂದ್ರೆ ಏನು ಅಂತ ಅಂದ್ರೆ, ನಾವು ಜಂಕ್ ಫುಡ್ ತಿಂತೇವೆ, ಇಲ್ಲ ನಾನ್ ವೆಜ್ ತಿಂತೇವೆ, ವೆಜ್ ತಿಂತೇವೆ, ಬಟ್ ನಮ್ಮ ಪ್ರಕಾರ ಅದೆಲ್ಲದೂ ಕೂಡ ನಮ್ಗೆ ಹೆಲ್ದಿ ಫುಡ್ ಅಂತ ಹೇಳಿ. ಬಟ್ ಆಕ್ಚುಲಿ ಸಮತೋಲನ ಆಹಾರ ಅಂತ ಹೇಳಿದ್ರೆ ಒಂದು ಬಾಡಿಗೆ ಏನ್ ಬೇಕು ಅಂತ? ಎಸ್. ಸಮತೋಲನ ಆಹಾರ ಅಂದ್ರೆ ಇಸ್ ನಥಿಂಗ್ ಬಟ್ ಆರೋಗ್ಯಕರವಾದ ಉತ್ತಮ ಆಹಾರ. ಸೊ ಈ ಆರೋಗ್ಯಕರವಾದ ಉತ್ತಮ ಆಹಾರ ಯಾವ ತರ ಇರ್ಬೇಕಂದ್ರೆ, ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಪ್ರಮಾಣದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಎಲ್ಲಾ ತರದ ಪೌಷ್ಟಿಕಾಂಶಗಳು ಒಳಗೊಂಡಿರುವ ಆಹಾರ ಇದಾಗಿರ್ಬೇಕು. ಅಷ್ಟೇ ಅಲ್ಲದೆ ಈಗ ಎಲ್ಲಾ ತರದ ಪೌಷ್ಟಿಕಾಂಶ ಬರುವಾಗ ಕ್ವಶನ್ ಬರುತ್ತೆ, ಯಾವ ತರದ ಪೌಷ್ಟಿಕಾಂಶ ಅಂದ್ರೆ ಅಂದ್ರೆ ಶರ್ಕರ್ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಹೇಳ್ತಾರೆ, ಅಥವಾ ಪ್ರೋಟೀನ್ ಅಥವಾ ಕೊಬ್ಬು. ಸೊ ಇದರ ಜೊತೆಗೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಹೇಳ್ತಾರೆ, ಅಂದ್ರೆ ಜೀವಸತ್ವ ಅಥವಾ ಖನಿಜಾಂಶಗಳು ಸಹ ಒಳಗೊಂಡಿರಬೇಕು. ಅಂತ ಹೇಳಿದ್ರೆ ಇದೆಲ್ಲದ ಪ್ರಮಾಣ, ಇದೆಲ್ಲದರದ್ದು ಕೂಡ ಸರಿಯಾದ ಪ್ರಮಾಣ ಒಳಗೊಂಡಿರಬೇಕು. ಎಸ್, ಸರಿಯಾದ ಪ್ರಮಾಣ ಅಂದ್ರೆ ಒಂದು ವಿಷಯ ಹೇಳ್ಬೇಕಂದ್ರೆ ಈಗ ಆಹಾರ ಪ್ರಮಾಣ ಅಂತ ಹೇಳ್ತೀವಿ. ಈಗ ಆಹಾರ ಪ್ರಮಾಣ, ಸೊ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಯ, ಲಿಂಗ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ಅದರ ಮೇಲೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಓಕೆ. ಹಾಂ. ಅಂತ ಹೇಳಿದ್ರೆ ಈಗ ಕೆಲವೊಮ್ಮೆ ನಾವು ನೋಡ್ತಾ ಇರ್ತವೆ, ನೀವೀಗ ಹೇಳಿದ್ರಿ ಕೊಬ್ಬಿನ ಅಂಶ ಆಗಿರ್ಬೋದು ಅಥವಾ ಎಲ್ಲದೂ ಕೂಡ ವಿಟಮಿನ್, ಕ್ಯಾಲ್ಸಿಯಂ ಎಲ್ಲದೂ ಕೂಡ ಸಮತೋಲನವಾಗಿರ್ಬೇಕು ಅಂತ. ಕೆಲವರಿಗೆ ನಾವು ಕೆಲವೊಮ್ಮೆ ಫುಡ್ ತಗೊಳ್ಳುವಾಗ ಕೊಬ್ಬಿನ ಅಂಶವೇ ಜಾಸ್ತಿ ಇರ್ತದೆ, ನಾವೀಗ ಡಯಾಗ್ನೋಸ್ ಮಾಡುವಾಗ ಅವರಿಗೆ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅಂತ ಬರ್ತದೆ. ಸೊ ಅದು ಯಾವುದು ಕೂಡ ಒಂದಕ್ಕೊಂದು ವೈಪರೀತ್ಯ ಆಗಿರಬಾರ್ದು, ಎಲ್ಲದೂ ಕೂಡ ಸಮತೋಲನ. ಆ ಸಮಯದಲ್ಲಿ ನಮ್ದು ಪಥ್ಯಾರ ತಜ್ಞರ ರೋಲ್ ಮೇನ್ ಆಗಿರ್ತದೆ. ಸೊ ಆವ ಟೈಮಲ್ಲಿ ಈಗ ಅದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡ್ತೇವಲ್ಲ. ಸೊ ವೈದ್ಯರು ಮತ್ತು ಪಥ್ಯಾರ ತಜ್ಞರ ಯಾವ ತರ ರಿಲೇಶನ್ಶಿಪ್ ಇರುತ್ತೆ, ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್. ಓಕೆ. ಈಗ ಸಮತೋಲನ ಆಹಾರ ಅಂತ ನೀವು ಹೇಳಿದ್ರೆ, ಸೊ ಇದರಲ್ಲಿ ಏನೇನು ಒಳಗೊಂಡಿರ್ತದೆ ಅಂತ ಹೇಳಿ? ಸೊ ಓವರ್ ಆಲ್ ಸ್ಟಾರ್ಟಿಂಗ್ ನಾನು ಹೇಳಿದೆ ಎಲ್ಲಾ ಪೌಷ್ಟಿಕಾಂಶಗಳು, ಅಂದ್ರೆ ಶರ್ಕರ್ ಪಿಷ್ಟ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕೊಬ್ಬು ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು. ಇದ್ರ ಬಗ್ಗೆ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡುವ. ಈಗ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶರ್ಕರ್ ಪಿಷ್ಟ, ಇದು ಓವರ್ಆಲ್ ಒಂದು ಶಕ್ತಿಯ ಮೂಲ ಅಂತ ಹೇಳ್ಬೋದು. ಇದರಲ್ಲಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಸರಳವಾದ ಶರ್ಕರ್ ಪಿಷ್ಟ. ಅಂದ್ರೆ ಈಗ ನೀವು ಸಕ್ಕರೆ ಇರ್ಬೋದು, ಜೇನು ತುಪ್ಪ ಇರ್ಬೋದು, ಇದೆಲ್ಲ ಸಿಂಪಲ್.
ನೆಕ್ಸ್ಟ್ ಏನಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಓವರ್ ಆಲ್ ಇಡೀ ಧಾನ್ಯಗಳು, ಸೊ ಚಪಾತಿ, ಗೋಧಿ, ರಾಗಿ, ಜೋಳ ಇದೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುವಂಥದ್ದು ಶರ್ಕರ್ ಪಿಷ್ಟದಲ್ಲಿ ನಾವು ಏನಾಗುತ್ತೆ, ನಾವು ತಿಂದ ಆಹಾರ ಜೀರ್ಣ ಆಗುತ್ತೆ, ಜೀರ್ಣ ಆದ ನಂತರ ಏನಾಗುತ್ತೆ, ಜೀರ್ಣಕ್ರಿಯೆ ಆಗಿ ಸಕ್ಕರೆ ಆಗಿ ಮಾರ್ಪಡುತ್ತೆ, ಸಕ್ಕರೆ ಅಥವಾ ಗ್ಲೂಕೋಸ್ ಆಗಿ ಮಾರ್ಪಡುತ್ತೆ. ಈ ಗ್ಲೂಕೋಸ್ ಅನ್ನು ಏನು ಮಾಡುತ್ತೆ, ದೇಹದ ಎಲ್ಲ ಭಾಗಗಳು ಇದನ್ನು ತೆಗೆದುಕೊಂಡು ದೇಹದ ಎಲ್ಲ ಭಾಗಗಳಿಗೆ ಇದು ಮಾಡಿದೆ ಪ್ರಸಾರ ಆಗ್ತದೆ. ಸೊ ಅದ ನಂತರ ಡೈಲಿ ಡೇ ಟು ಡೇ ಆಕ್ಟಿವಿಟೀಸ್ ಇದೆಲ್ಲ ಅದನ್ನೆಲ್ಲ ಈ ಕಾರ್ಯಗತವಾಗುತ್ತೆ. ಓಕೆ ಓಕೆ. ಅಂದರೆ ಲೈಕ್ ಈ ರೀತಿಯಾಗಿ ಒಂದು ಆಹಾರಗಳನ್ನು ತಗೊಳ್ಳೋದ್ರ ಮೂಲಕ ಅದು ಡೈಜೆಷನ್ ಆದ ನಂತರದಲ್ಲಿ ದೇಹದಲ್ಲಿ ಇರುವಂತಹ ಎಲ್ಲಾ ಭಾಗಗಳಿಗೆ ಕೂಡ ಇದು ಪ್ರಸಾರ ಆಗಿ ನಂತರ ಅದು ಒಂದು ಆರೋಗ್ಯಕರವಾಗಿರುವಂತಹ ಒಂದು ಜೀವನ ನಡೆಸಲಿಕ್ಕೆ ಸಹಾಯವಾಗ್ತದೆ ಅಂತ. ಈಗ ಸಮತೋಲನ ಆಹಾರವನ್ನು ತಯಾರಿಸುವಾಗ ನಾವು ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತ ಅಂದರೆ, ಯೂಶ್ವಲಿ ನಾವು ಮನೆಯಲ್ಲಿ ಏನಾದರೂ ಫುಡ್ ಮೇಕಿಂಗ್ ಅಥವಾ ಯಾವುದಕ್ಕೆ ಆಗಿರ್ಬೋದು ನಮ್ಮ ತಲೆಯಲ್ಲಿರ್ತದೆ, ನಾವು ಈಗ ಪಾಲಕ್ ಮಾಡ್ತಾ ಇದ್ದೇವೆ, ಹಾಂ ಪಾಲಕ್ ಮಾಡ್ತಾ ಇದ್ದೇವೆ, ಇದು ಫುಲ್ ಕ್ಯಾಲ್ಸಿಯಂ ಅಥವಾ ಫುಲ್ಲು ಪ್ರೋಟೀನ್ ಇರುವಂಥ ಅಂಶ ಅಂತ. ಬಟ್ ಎಸ್ಪೆಷಲಿ ನಿಮಗೆ ಗೊತ್ತಿರ್ತದೆ ಅದರಲ್ಲಿ ಎಷ್ಟು ಅಂಶ ಇರ್ತದೆ, ಯಾವ ರೀತಿ ಒಳಗೊಂಡಿರ್ತದೆ ಅಂತ. ಸೊ ಯೂಶ್ವಲಿಗೆ ನಾವು ಸಮತೋಲನ ಆಹಾರವನ್ನು ತಯಾರಿಸ್ತೇವೆ ಅಂತ ಆದಾಗ ಅದರಲ್ಲಿ ಯಾವ್ಯಾವ ಅಂಶಗಳನ್ನ ಒಳಗೊಂಡಿರಬೇಕು? ಎಸ್, ಓವರ್ ಆಲ್ ಹೇಳಿದಾಗೆ ಎಲ್ಲ ಪೋಷಕಾಂಶ ಇರಬೇಕು. ಶರ್ಕರೆ ಬೆಸ್ಟ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಮತ್ತೆ ಕೊಬ್ಬು ಆಗ್ಬೋದು, ಖನಿಜಾಂಶ ಆಗ್ಬೋದು, ಮತ್ತೆ ಜೀವಸತ್ವ ಎಲ್ಲ ಇರುತ್ತೆ. ಸೊ ಅದಕ್ಕಾಗಿ ಮೇನ್ ಏನ್ ಮಾಡ್ಬೇಕು, ನಾವು ಇದು ಕುಟುಂಬದಲ್ಲಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ನೋಡ್ಬೇಕು. ಅಂದ್ರೆ ಯಾರು ಹೆಚ್ಚಿನ ಒಂದು ಇಷ್ಟಪಡ್ತಾರೆ, ಮತ್ತೆ ಪೋಷಕಾಂಶಗಳ ವ್ಯಾಲ್ಯೂಸ್, ನೀವು ಹೇಳಿದಾಗ ಇಂಪಾರ್ಟೆನ್ಸ್ ಆಫ್ ಇದು ನ್ಯೂಟ್ರಿಯೆಂಟ್ಸ್, ಅದರ ಬಗ್ಗೆ ಗಮನ ಹರಿಸಿ ನಾವು ಮಾಡ್ಕೊಬೇಕು ಅಂತ ಹೇಳಿದ್ರೆ, ಅಂದ್ರೆ ಒಂದು ಐಟಮ್ ಅಲ್ಲಿ ಎಲ್ಲಾ ಒಂದು ಅಂಶಗಳು ಕೂಡ ಒಳಗೊಂಡಿರುವ ಪದಾರ್ಥಗಳನ್ನ ನಾವು ಮಾಡ್ಲಿಕ್ಕೆ ಕಲ್ತ್ಕೊಳ್ಬೇಕು ಅಂತ. ಈಗ ಅಂದ್ರೆ ಕೆಲವೊಮ್ಮೆ ಮನೆಯಲ್ಲಿ ಪೇರೆಂಟ್ಸ್ ನವರಿಗೆ ಅಂದ್ರೆ ಹಳೆ ಸ್ವಲ್ಪ ಏಜ್ಡ್ ಆದವರಿಗೆ ಅವ್ರಿಗೆ ಇಷ್ಟ ಆಗುದಿಲ್ಲ ಕೆಲವೊಂದು ಫುಡ್ಗಳು, ಸೊ ಆ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ಬೇಕು ಅಂತ. ಓಕೆ ಓಕೆ. ಈಗ ಸಮತೋಲನ ಆಹಾರವನ್ನ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ಓವರ್ಆಲ್? ಸೊ ಸಮತೋಲನ ಆಹಾರ ಅಳವಡಿಸ್ಕೊಳ್ಬೇಕಾದ್ರೆ ನಾವು ಮೊದಲಿಗೆ ಮಾಡ್ಬೇಕಾದದ್ದು ನಿರ್ದಿಷ್ಟ ಟೈಮಿಂಗ್ಸ್, ಟೈಮ್ ಫ್ರೇಮ್ ಮಾಡ್ಬೇಕು ಫಸ್ಟ್. ಸೊ ಮೊದಲನೇದಾಗಿ ಬೆಳಗಿನ ತಿಂಡಿ ಆಗಲಿ, ಸೊ ಮಧ್ಯಾಹ್ನದ ಊಟ ಆಗಲಿ, ರಾತ್ರಿ ಊಟ ಆಗಲಿ. ಸೊ ಅಷ್ಟೇ ಅಲ್ಲ, ಈಗ ಇವನ್ನ ಹೆಚ್ಚಿನ ಜನರೇಷನ್ ಏನಾಗುತ್ತೆ, ಬರೀ 3 ಹೊತ್ತು ಊಟ ಮಾಡಿ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ ಅನಿಸ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, 3 ಭರ್ಜರಿ ಊಟ ಮಾಡೋ ಬದಲು 5-6 ಲಘು ಉಪಹಾರ ಮಾಡ್ಬೇಕು. ಎಸ್, ಇನ್ ಬಿಟ್ವೀನ್ ಅಟ್ ಲೀಸ್ಟ್ 1 ಬ್ರೇಕ್ಫಾಸ್ಟ್ ಆದ ನಂತರ ಅಟ್ ಲೀಸ್ಟ್ 2.5 ಗಂಟೆ ಗ್ಯಾಪ್ ಬಿಡ್ಬೇಕು. ಒಂದು ಬ್ರೇಕ್ಫಾಸ್ಟ್ ಆದ ನಂತರ 2.5 ಗಂಟೆ ಗ್ಯಾಪ್. ಎಸ್, ಅದು ಆ ಹೊತ್ತಲ್ಲಿ ಸ್ವಲ್ಪ ಲೈಟ್ ಆಗಿ ಲಘು ಉಪಹಾರ ಮಾಡ್ಬೇಕು. ಓಕೆ ಓಕೆ. ಅಂದ್ರೆ ಈಗ 3 ಹೊತ್ತು ಕೂಡ ತಗೊಂಡ ನಂತರ ಫಿನಿಶ್ಡ್ ಅಂತ ಹೇಳ್ಕೊಂಡು. ಸೊ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ 2 ಅವರ್ಸ್ಗೆ 1 ತಗೊಳ್ಬೇಕಾ ಅಥವಾ ಹೇಗೆ? ಎಸ್, 2.5 ಗಂಟೆ ಗ್ಯಾಪ್ ಬಿಟ್ಟು 1 ಪೋರ್ಷನ್ ಆಫ್ ಸೈಜ್ ತಗೊಂಡ್ರೆ ಸರಿಯಾಗುತ್ತೆ. ಓಕೆ ಓಕೆ. ಹಾಂ. ಸೊ ಈಗ ನೈಟ್ ಫುಡ್ ಏನಿದೆ ಇದು ಕೂಡ ಲಘುವಾಗಿದ್ರೆ ಒಳ್ಳೆದಾ ಅಥವಾ ನೈಟ್ ಓವರ್ ಆಲ್ ಫುಡ್ ಲಘು ಆಗಿರಬೇಕು? ಸೊ ಅಂದ್ರೆ ಜಾಸ್ತಿ ಹೆವಿನೆಸ್. ಓಕೆ ಓಕೆ. ಸೊ ಈಗ ಆರೋಗ್ಯಕರ ಜೀವನ ಶೈಲಿಯನ್ನ ನಿರ್ವಹಣೆ ಅಂತ ಹೇಳಿದ್ರೆ ಏನು? ಓವರ್ ಆಲ್ ಆರೋಗ್ಯಕರ ಜೀವನ ಶೈಲಿ ನಿರ್ವಹಣೆ ಅಂದ್ರೆ ಒಂದು ಏನ್ ಹೇಳ್ತಾರೆ, ನಮಗೆ ಗೋಲ್ಸ್ ಅಂತ ಇರಬೇಕು. ಇದಕ್ಕೋಸ್ಕರ ಮೇನ್ ಏನಂದ್ರೆ ಆರೋಗ್ಯಕರ ಜೀವನ ಶೈಲಿ. ನಾನು ಹೇಳಿದಾಗೆ 5-6 ಸಲ ಭರ್ಜರಿ ಊಟ ಮಾಡೋ ಬದಲು 5-6 ಟೈಮ್ಸ್ ತಗೊಳ್ಬೇಕು. ಸೊ ಎರಡನೇದಾಗಿ ಬೇರೆ ಬೇರೆ ಹೌದೌದು ಪ್ರೋಟೀನ್ ಕ್ಯಾಲ್ಸಿಯಂ ಅನ್ನೆಲ್ಲ ಜಾಸ್ತಿ ಇರಬೇಕು. ನೆಕ್ಸ್ಟ್ ಏನಂದ್ರೆ ನೀರಿನ ಪ್ರಮಾಣದಷ್ಟೇ, ಅಟ್ ಲೀಸ್ಟ್ 2-3 ಲೀಟರ್ಸ್ ಅಷ್ಟು ನೀರನ್ನು ಸೇವಿಸಬೇಕು. ಓಕೆ ಓಕೆ. ಅಂದ್ರೆ ಮೇನ್ ಥಿಂಗ್ ಇಸ್ ಇರೋದೇ ನೀರು. ಹೌದು, ನೀರು. ಹೌದು. ಸೊ ಹಾಗಾದ್ರೆ ಈಗ ಆರೋಗ್ಯಕರ ಜೀವನ ಶೈಲಿಯಲ್ಲಿ ವ್ಯಾಯಾಮಗಳು ಅಂತದ್ದು ಯಾವುದಾದ್ರೂ ಪಾತ್ರ ವಹಿಸ್ತದಾ? ಎಸ್, ತುಂಬ ಪಾತ್ರ ವಹಿಸ್ತದೆ. ಅಂದರೆ ಓವರ್ ಆಲ್ ನಮಗೀಗ ಈಗ ವೈದ್ಯರು ಹೇಳ್ತಾರೆ ಬರೀ ಡಯಟ್ ಮಾಡಿದ್ರೆ ಸಾಕಾಗಲ್ಲ, ಅಟ್ ಲೀಸ್ಟ್ ಬ್ರಿಸ್ಕ್ ವಾಕ್ ಮಾಡಬೇಕು. ಅಂದರೆ ಫಾಸ್ಟ್ ವಾಕ್, ಅಟ್ ಲೀಸ್ಟ್ ಮಾರ್ನಿಂಗ್ 1/2 ಗಂಟೆ, ಈವ್ನಿಂಗ್ 1/2 ಗಂಟೆ ಫಾಸ್ಟ್ ವಾಕ್ ಮಾಡಿದರೆ ಸೊ ಅದು ಸಾಕಾಗ್ತದೆ ಅಂತ. ನಿಮ್ಮ ಆಸ್ಪತ್ರೆಯಲ್ಲಿ ಈಗ ಪಥ್ಯಾಹಾರ ತಜ್ಞರ ಪಾತ್ರವೇನಿದೆ ಅಂತ? ನಮ್ಮ ಪಥ್ಯಾಹಾರ ಅಟ್ ಲೀಸ್ಟ್ ಒಂದು 13 ಜನರ ಒಂದು ಪರಿಣತಿ ತಂಡ ಇದೆ. ಇವಾಗ ಏನಾಗುತ್ತೆ ಅಂದರೆ ಹೊರ ರೋಗಿ ವಿಭಾಗ ಮತ್ತು ಇನ್ ಪೇಷಂಟ್ಸ್ ಅಂದರೆ ಒಳ ರೋಗಿ ವಿಭಾಗ ಅಂತ ಇರುತ್ತೆ. ಸೊ ಹೊರ ರೋಗಿ ವಿಭಾಗದಲ್ಲಿ ಪಥ್ಯಾಹಾರ ಸಲಹೆ ಅಂತ ಇರುತ್ತೆ. ಅಂದರೆ ವೈದ್ಯರು ಹೇಳ್ತಾರೆ ಯಾವ ಥರ ಡಯಾಗ್ನೋಸಿಸ್ ಆಗಿದೆ, ಅಂದರೆ ಅವರು ರೆಫರ್ ಮಾಡ್ತಾರೆ ನಮಗೆ ಯಾವ ಥರ ಕಂಡೀಷನ್ಸ್ ಇದೆ, ಅದೇ ಥರ ಪ್ರಕಾರ ನಾವು ಅವರಿಗೆ ಕಂಡೀಷನ್ ಪ್ರಕಾರ ಅವರ ಏಜ್ ಫ್ಯಾಕ್ಟ್ ಪ್ರಕಾರ ಅವರಿಗೆ ಡಯಟ್ ಸಜೆಸ್ಟ್ ಮಾಡ್ತೇವೆ. ಸೊ ಈಗ ಹಾಗಾದರೆ ಮಕ್ಕಳಿಗೆ ಸಮತೋಲನ ಆಹಾರವನ್ನು ಈಗ ನಮ್ಮಲ್ಲಿ ಯಾರಾದರೂ ಸಮತೋಲನ ಆಹಾರವನ್ನು ನಾವು ಸೇವಿಸಿದ ಇದ್ದಲ್ಲಿ ಏನಾದರೂ ಪರಿಣಾಮಗಳು ಆಗ್ತದಾ ಅಂತ? ಎಸ್, ಫಸ್ಟ್ ಆಫ್ ಆಲ್ ನಾವು ಕಾನ್ಸಂಟ್ರೇಟ್ ಮಾಡಬೇಕು
ಮಕ್ಕಳಿಗೆ. ಎಕ್ಸಾಕ್ಟ್ಲಿ. ಅವ್ರದ್ದು ಪೋಷಣೆ ಆಗಲಿ, ಈಗ ಹುಟ್ಟಿದ್ರಿಂದ ಫಸ್ಟಿಗೆ ಇರುವಂಥದ್ದು ಎದೆ ಹಾಲು. ಸೊ ಟಿಲ್ ಟೂ ಇಯರ್ಸ್ ಅವರಿಗೆ ಎದೆ ಹಾಲು ಕಂಪ್ಲೀಟ್ ಆಗಿ ಬೇಕಾಗ್ತದೆ. ಸೊ ಅದರ ನಂತರ ಆರು ತಿಂಗಳ ನಂತರ, ಆರು ತಿಂಗಳಿಂದ ಟೂ ಇಯರ್ಸ್ ಅವರಿಗೆ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ. ತದನಂತರ ಅವರದ್ದು ಪೋಷಕಾಂಶಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಅಂದರೆ ಅವರಿಗೆ ಈಗ ಕ್ಯಾಲ್ಸಿಯಂ ಅಂದರೆ ಉನ್ನತ ಉತ್ತಮ ಬೆಳವಣಿಗೆಗೋಸ್ಕರ, ಆರೋಗ್ಯಕರ ಬೆಳವಣಿಗೆಗೋಸ್ಕರ ಇದು ಬೇಕೇ ಬೇಕು. ಓಕೆ ಓಕೆ. ಅಂದರೆ ಈಗ ನಾವುಗಳು ಅಂದರೆ ನಾವೀಗ ಮಕ್ಕಳ ಪಾರ್ಟ್ ಬಿಟ್ಟು ಮಹಿಳೆಯರು ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ನಮ್ಮಲ್ಲಿ ಈಗ ಸಮತೋಲನದ ಆಹಾರ ಇನ್ಬ್ಯಾಲೆನ್ಸ್ ಆಯಿತು ಅಂತಾದರೆ ಯಾವ ರೀತಿಯಾಗಿ ದುಷ್ಪರಿಣಾಮ ನಮ್ಮ ದೇಹದ ಮೇಲೆ ಆಗ್ತದೆ ಅಂತ? ಫಸ್ಟ್ ಆಫ್ ಆಲ್, ಸಮತೋಲನ ಆಹಾರ ತೆಗೆದುಕೊಳ್ಳದಿದ್ದರೆ ಅಪೌಷ್ಟಿಕತೆ ಅಂತ ಹೇಳ್ತಾರೆ. ಓಕೆ. ಒಂದಲ್ಲ ಒಂದು ತೊಂದರೆ ಬಂದೇ ಬರುತ್ತೆ. ಅದಕ್ಕಾಗಿ ಮೊದಲನೇದಾಗಿ ಬೊಜ್ಜು, ಸೊ ಓವರ್ ವೇಟ್ ಅಂತ ಹೇಳ್ತಾರೆ. ಸೊ ಅಷ್ಟೇ ಅಲ್ಲದೆ ಅಪೌಷ್ಟಿಕತೆಯಿಂದ ಸ್ಟ್ರೆಸ್ ಫ್ಯಾಕ್ಟರ್ ಕೂಡ ಜಾಸ್ತಿ ಆಗುತ್ತೆ. ಬೇರೆ ವರ್ಕ್ ಮಾಡಲಿಕ್ಕೆ, ಎಸ್ ವರ್ಕ್ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಸೊ ಅದೇ ಥರ ವೇಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿತ ಕಾಯಿಲೆ, ಲಿವರ್ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಈ ಎಲ್ಲ ಕಾಯಿಲೆಗಳು ಉದ್ಭವ ಆಗುತ್ತೆ. ಓಕೆ ಓಕೆ. ಅಂತ ಹೇಳಿದ್ರೆ ಈಗ ಸಮತೋಲನ ಆಹಾರ ತಗೊಳ್ಳಿಲ್ಲ ಅಂತಾದರೆ ಈಗ ಲೈಕ್ ಈಗಿನ ಒಂದು ಜನ್ರೇಷನ್ ಥರನೇ ಈಗ ನಾವು ಜಂಕ್ ಫುಡ್ಗಳನ್ನು ತಿನ್ನೋದಾಗಿರ್ಬೋದು, ಈಗಿನ ಮಕ್ಕಳು ಕೂಡ ಅದನ್ನೇ ಜಾಸ್ತಿಯಾಗಿ ಅಡಾಪ್ಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲೇಸ್ ಕುರ್ಕುರೆ ಅಂತ ಹೇಳ್ಕೊಂಡು. ಸೊ ಇಂಥದ್ದೆಲ್ಲ ತಿನ್ನೋದ್ರಿಂದ ಏನಾದರೂ ದೇಹದ ಮೇಲೆ ಪರಿಣಾಮಗಳು ಅಂತಂದರೆ ಅದು ಸಮತೋಲನ ಆಗದೇ ಇರುವಂಥದ್ದು ಪರಿಣಾಮಗಳು ಜಾಸ್ತಿ ಆಗ್ತದೆ ಅಂದ್ಕೊಳ್ತೇನೆ. ಸೊ ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೋಗಗಳು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಓಕೆ ಓಕೆ. ಸೊ ಈಗ ಸಮತೋಲನ ಆಹಾರದಿಂದ ಯಾವ ಯಾವ ರೋಗಗಳನ್ನು ನಿಗ್ರಹಿಸಲು ಸಾಧ್ಯ ಇದೆ ಅಂತ? ಅವರು ಮೊದಲನೇದಾಗಿ ವೇಟ್ ರಿಡಕ್ಷನ್, ಬೊಜ್ಜುತನ, ಅದರ ನಂತರ ಸಕ್ಕರೆ ಕಾಯಿಲೆ. ಸೊ ಇವಾಗ ಹೆಚ್ಚಿನ ಇದರಲ್ಲಿ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮತ್ತೆ ಲಿವರ್ ತೊಂದರೆ, ಅದನ್ನೆಲ್ಲ ನಿಗ್ರಹಿಸಬಹುದು. ಓಕೆ ಓಕೆ. ಅಂತ ಹೇಳಿದ್ರೆ ಈಗ ಕೊಬ್ಬಿನ ಅಂಶ ಜಾಸ್ತಿ ಆದ ಕೂಡಲೇ ಬೊಜ್ಜು ಜಾಸ್ತಿ ಆಗ್ತಾ ಹೋಗ್ತದೆ. ಎಸ್ ಎಸ್. ಸೊ ಇದನ್ನೆಲ್ಲ ಡಯಟಿಂಗ್ ಅಲ್ಲಿ ಅಂದ್ರೆ ಈ ರೀತಿ ಜೀವನ ಶೈಲಿಯಲ್ಲೇ ನಾವು ಅದನ್ನ ನಿಗ್ರಹಿಸಬಹುದು. ಓಕೆ ಓಕೆ. ಸೊ ಈಗ ಸರ್, ಈಗಿನ ಒಂದು ಅಂದ್ರೆ ಜೀವನ ಶೈಲಿಯಲ್ಲಿ ನಾನು ಅವಾಗಲೇ ಒಂದ್ಸಲ ಕೇಳಿದೆ ನಿಮ್ಮ ಹತ್ರ, ಈ ವ್ಯಾಯಾಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪೂರಕ ಆಗ್ತದೆ ಅಂತ? ವ್ಯಾಯಾಮ, ಸೊ ವ್ಯಾಯಾಮ ತುಂಬಾ ಪ್ರಯೋಗ ಆಗ್ತದೆ. ಅಂದ್ರೆ ಈಗ ನಾವು ಆಹಾರ ಶೈಲಿ ಜೊತೆಗೆ ಮಾಡಿದ್ರೆ, ತುಂಬ ಕಂಟಿನ್ಯೂಸ್ ಆಗಿ ಮಾಡಿದರೆ ಅದು ಪ್ರಯೋಜನಕರ ಆಗ್ತದೆ. ಹಾಗಾದ್ರೆ ಈಗ ವ್ಯಾಯಾಮದಿಂದ ಕೂಡ ಜೀವನ ಶೈಲಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ? ಓಕೆ ಸರ್. ಈಗ ಸಮತೋಲನ ಆಹಾರ ಅಂತ ಹೇಳಿದ್ರೆ, ಅಂದರೆ ನಾನು ಜಸ್ಟ್ ಒಂದು ಕ್ಯೂರಾಸಿಟಿಯಲ್ಲಿ ಕೇಳುವಂಥದ್ದು, ಲೈಕ್ ಈಗ ವೆಜ್ಜಲ್ಲಿ ಕೂಡ ನಾವು ಅನೇಕ ಫುಡ್ಗಳನ್ನು ತಗೊಳ್ತೇವೆ, ನಾನ್ ವೆಜ್ಜಲ್ಲಿ ಕೂಡ ತಗೊಳ್ತೇವೆ. ಸೊ ನಾನ್ ವೆಜ್ಜಲ್ಲಿ ಅದರ ಕಂಟೆಂಟ್ ಜಾಸ್ತಿ ಅಥವಾ ವೆಜ್ಜಲ್ಲಿ ಅಥವಾ ಜಾಸ್ತಿ ಅಂತ ಆ ರೀತಿ ಏನಾದರೂ ಇದೆಯಾ? ಅಥವಾ ನಾನ್ ವೆಜ್ಜಲ್ಲಿ ಯಾವ ರೀತಿಯ ಫುಡ್ಗಳನ್ನು ತಗೊಂಡಲ್ಲಿ ಅದು ಸಮತೋಲನವಾಗಿ ಇರ್ತದೆ ಅಂತ? ಎಸ್. ಸೊ ಮೊದಲನೇದಾಗಿ ನಾವು ಪ್ರೋಟೀನ್, ಈಗ ಪ್ರೋಟೀನ್ ಆಗಿ ನಾವು ಆಗ ಮಾತಾಡಲಿಲ್ಲ. ಪ್ರೋಟೀನಲ್ಲಿ ಸಸ್ಯಹಾರಿ ಪ್ರೋಟೀನ್ ಮತ್ತು ಮಾಂಸಾಹಾರಿ ಪ್ರೋಟೀನ್ ಅಂತ. ಈಗ ಸಸ್ಯಹಾರಿ ಪ್ರೋಟೀನಲ್ಲಿ ನಾವು ಇರುವಂಥದ್ದು ತರಕಾರಿ ಇರಲಿ ಪ್ರೋಟೀನ್, ಅಥವಾ ಮೊಳಕೆ ಕಾಳು, ಅಥವಾ ದಾಲ್ ಅಥವಾ ಬೇಳೆಕಾಳುಗಳು ಅದೆಲ್ಲ ಇರುತ್ತೆ. ಸೊ ಪ್ರೋಟೀನಲ್ಲಿ ನಾನ್ ವೆಜ್ಜಲ್ಲಿ ಸೊ ಮೀನು, ಮೊಟ್ಟೆ, ಮಾಂಸ, ಸೊ ಈ ಎಲ್ಲ ಪ್ರೋಟೀನಲ್ಲಿ ಈ ಎಲ್ಲ ಪದಾರ್ಥಗಳಲ್ಲಿ ನಾವು ಪ್ರೋಟೀನ್ ಅಂಶವನ್ನು ಕಂಡುಹಿಡಿಯಬಹುದು. ಓಕೆ. ಈಗ ನಾನ್ ವೆಜ್ಜಲ್ಲಿ ಕೂಡ ಕೆಲವೊಂದು ಐಟಮ್ಗಳು. ಎಸ್ ಎಸ್. ಓಕೆ ಓಕೆ. ಈಗ ಸಮತೋಲನ ಆಹಾರ ಅಂತ ಹೇಳಿದ್ರೆ ನೀವು ಇದನ್ನೀಗ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಒಂದು ಡೈಲಿ ರುಟೀನ್ ಅಂತ ಇರ್ತದೆ. ನಾವು ದಿನನಿತ್ಯ ಇಂತಿಂಥದ್ದೆಲ್ಲ ತಗೊಂಡ್ರೆ ನಮ್ಗೊಂದು ಸಮತೋಲನ ಆಗಿರ್ತದೆ. ಅಂದ್ರೆ ಈಗ ನೈಟ್ ಮಲಗೋ ಮೊದಲು ಹಾಲು ಸೇವಿಸಬೇಕು ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಹಾಲು ಸೇವಿಸಬಾರ್ದು ಅಂತ ಹೇಳ್ತಾರೆ. ಸೊ ಇಂಥದೆಲ್ಲ ನೋಡುವಾಗ ಒಬ್ಬ ಮನುಷ್ಯನಿಗೆ ಒಂದು ದಿನನಿತ್ಯಕ್ಕೆ ಯಾವ ರೀತಿಯಾಗಿ ಎಂತ ಫುಡ್ ಬೇಕಾಗ್ತದೆ ಅಂತ, ಅವನೊಂದು ಆರೋಗ್ಯಕರವಾಗಿರ್ಬೇಕು ಅಂತಾದ್ರೆ? ಎಸ್, ನೀವು ಹೇಳುದು ಓವರ್ಆಲ್ ಆಗಿ ಹೇಗಿರ್ಬೇಕು? ಮೊದಲನೇದಾಗಿ ಹೇಳಿದ ನಾನು ಟೈಮ್ ಫ್ರೇಮ್ ಮಾಡ್ಬೇಕು. ಸೊ ಬೆಳಗಿನ ಉಪಹಾರ 8-ರಿಂದ 8:30 ಹೊತ್ತಿಗೆ ಬೆಳಗಿನ ಉಪಹಾರ. ಅಂದರೆ ಸೊ 8-ರಿಂದ 8:30 ಅಂದರೆ ಸೊ ಇಡ್ಲಿ ಆಗಿರ್ಬೋದು ಅಥವಾ ದೋಸೆ ಆಗ್ಬೋದು ಅಥವಾ ಅದರಲ್ಲಿ ನ್ಯೂಟ್ರಿಷಿಯಸ್, ಸೊ ರಾಗಿ ದೋಸೆ ಆಗ್ಬೋದು, ಗೋಧಿ ದೋಸೆ ಆಗ್ಬೋದು, ತರಕಾರಿ ಪಲಾವ್ ಆಗಿರ್ಬೋದು, ಇಲ್ಲ ಇದನ್ನಂತ. ಸೊ ಅದ ನಂತರ 1 ಗಂಟೆ ಹೊತ್ತಿಗೆ ಊಟ. ಸೊ ಮಧ್ಯದಲ್ಲಿ 10-ರಿಂದ 10:30 ಹೊತ್ತಿಗೆ ಒಂದು ಹಣ್ಣು ಅಥವಾ ತೆಳುವಾದ ಹಾಲು ಅಥವಾ ತೆಳುವಾದ ಮಜ್ಜಿಗೆ. ಸೊ ಮಧ್ಯಾಹ್ನ ಹೊತ್ತಿಗೆ ಬರೀ ಅನ್ನ ಅಲ್ಲ, ಸೊ ಅನ್ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿ ಚಪಾತಿ ಆಗಬಹುದು. ಸ್ಲೈಡ್ ನೋಡ್ತಾ ಇದ್ದೇವೆ ನಾವು, ಇದರಿಂದ ಇದನ್ನ ವೈಸ್ ಬ್ಯಾಲೆನ್ಸ್ಡ್ ಡಯಟ್ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಇದರ ಬಗ್ಗೆ ನನಗೆ ಒಂದು ಸ್ವಲ್ಪ ಹೇಳ್ತೀರಾ? ಎಸ್, ಇದು ಬ್ಯಾಲೆನ್ಸ್ ಡಯಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತದೆ, ಬ್ಯಾಲೆನ್ಸ್ ಡಯಟ್ ಅಂದರೆ ಅಪೌಷ್ಟಿಕತೆ, ಅಪೌಷ್ಟಿಕತೆಯಿಂದ ಮೊದಲನೇದಾಗಿ ಪೂರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ದೇಹದ ಸರಿಯಾದ ಬೆಳವಣಿಗೆ ಆಗಲ್ಲ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಕೂಡ, ಅಂದರೆ ಫಿಸಿಕಲ್ ಆಗಲಿ ಸೊ ಮೆಂಟಲ್ ಹೆಲ್ತ್ ಆಗಲಿ ಕರೆಕ್ಟ್ ಇದಾಗಲ್ಲ. ಸೊ ಪ್ರೋನ್ ಟು ನೆಕ್ಸ್ಟ್ ಇನ್ಫೆಕ್ಷನ್ ಡಿಸೀಸ್.
ಸೊ ಇದೆಲ್ಲ ಡಯಟ್ ಇದಾಗಿರುವಂತ. ಓಕೆ ಓಕೆ, ಸೊ ನಾವು ಅದೇ ಮಾತಾಡ್ತಾ ಇದ್ವಿ ಏನೇನು ಫುಡ್ ತಗೊಳ್ಬೇಕು ಅಂತ. ಸೊ ಮಧ್ಯಾಹ್ನ ತಿಳಿ ಮಜ್ಜಿಗೆ ತಗೊಳ್ಬೇಕು ಊಟದ ಜೊತೆಗೆ. ಊಟದ ಜೊತೆಗೆ ಓಕೆ. ಆಮೇಲೆ ಆಫ್ಟರ್ ದ ಫುಡ್ ಊಟದ ಜೊತೆ ಅಂದ್ರೆ ಸೊ ಅನ್ನ ಮತ್ತೆ ಚಪಾತಿ ಮತ್ತೆ ಸೈಡ್ ಡಿಶಸ್ ಅಂತ ಇರುತ್ತೆ, ದಾಲ್ ಆಗ್ಲಿ, ಪಲ್ಯ ಆಗ್ಲಿ, ಸಾಂಬಾರ್ ಆಗ್ಲಿ, ಮೊಸರು ಅಥವಾ ಮಜ್ಜಿ ಆಗ್ಲಿ, ಮತ್ತೆ ಸಲಾಡ್ಸ್ ಆಗ್ಲಿ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಸರಿ. ಓಕೆ. ಇನ್ ಈವ್ನಿಂಗ್ ಟೈಮ್ ಅಲ್ಲಿ ಕೆಲವೆಲ್ಲ ಮಧ್ಯಾಹ್ನ ಊಟಕ್ಕಿಂತ ಜಾಸ್ತಿ ಈವ್ನಿಂಗ್ ಫುಡ್ ತಗೊಳ್ತಾರೆ, ಈವ್ನಿಂಗ್ ಎಸ್ಪೆಷಲಿ. ಹೌದು, ಚಾಟ್ಸ್ ಆಗಿರಬಹುದು. ಹೌದು, ಸೊ ತುಂಬಾ ಇಷ್ಟಪಡ್ತಾರೆ. ಸೊ ಹೆಲ್ದಿ ಸ್ನಾಕ್ಸ್ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು. ಅಂದ್ರೆ ಈಗ ಹೋಮ್ ಮೇಡ್ ಅಂದ್ರೆ ಪೋಹಾ ಆಗಿರ್ಬೋದು, ಅವಲಕ್ಕಿ ಪೋಹಾ ಅಥವಾ ಉಪ್ಮಾ, ಆ ತರ ಎಲ್ಲ ನ್ಯೂಟ್ರಿಷಿಯಸ್ ಇದಕ್ಕೆ ಜಾಸ್ತಿ ಗಮನ ಕೊಡಬೇಕು. ಇನ್ ದ ನೈಟ್ ಅಲ್ಲಿ ಯಾವ ರೀತಿ ಫುಡ್? ನೈಟ್ ಓವರ್ಆಲ್ ಸ್ಟಾರ್ಟಿಂಗ್ ನಾವು ಹೇಳಿದ ಹಾಗೆ ಜಾಸ್ತಿ ಪ್ರಮಾಣ ಬೇಡ, ಆದಷ್ಟು ಅನ್ನದ ಪ್ರಮಾಣ ಕಡಿಮೆ ಮಾಡಿ ಅಥವಾ ಅನ್ನ ತೆಗೆಸಿ ಫೈಬರ್ ಯುಕ್ತ ಅಂದ್ರೆ ನಾರಿನಾಂಶ ಯುಕ್ತ ಆಹಾರವನ್ನು ಜಾಸ್ತಿ ತಗೊಂಡ್ರೆ ಸಮತೋಲನ ಆಹಾರ ಮಾಡುವಾಗ ಕೆಲವೊಂದು ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಲೇಬೇಕು. ಫಸ್ಟ್ ಈಗ ನಾವು ಈಗ ಆಹಾರವನ್ನು ತರಿಸುವಾಗ ಬರೇ ಶಕ್ತಿ ಮತ್ತೆ ಪ್ರೋಟೀನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ಇತರ ಅಂದ್ರೆ ಜೀವಸತ್ವ ಆಗಲಿ, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ ಅದರ ಬಗ್ಗೆ ಗಮನ ಹರಿಸಬೇಕು. ಸೊ ಸೆಕೆಂಡ್ ಪಾಯಿಂಟ್ ಏನ ಹೇಳ್ತದೆ ಅಂದ್ರೆ ಈ ಒಂದು ಆಹಾರ ತಯಾರಿಕೆಯಲ್ಲಿ ಎಲ್ಲಾ ತರಹದ ಪೌಷ್ಟಿಕಾಂಶಗಳು ಒಳಗೊಂಡಿರಬೇಕು. ನಾವು ಹೇಳಿದಾಗ ಪ್ರೋಟೀನ್ ಆಗಲಿ, ಶರ್ಕರ ಪಿಸ್ಟ್ ಆಗಲಿ, ಕೊಬ್ಬಾಗಲಿ, ಎಲ್ಲ ಪೌಷ್ಟಿಕಾಂಶಗಳು ಇನ್ಕ್ಲೂಡ್ ಆಗಬೇಕು. ಸೊ ಇಂಥದ್ದೆಲ್ಲದನ್ನ ಒಳಗೊಂಡಾಗ ಮಾತ್ರ ಒಂದು ಫುಡ್ ಕಂಪ್ಲೀಟ್ ಸಾಧ್ಯ ಇದೆ ಅಂತ. ಈಗ ಗರ್ಭಿಣಿಯರಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನ್ಯೂಟ್ರಿಷನ್ ಅಂತ ಬರುವಾಗ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತೇವೆ ಹಳೆ ಕಾಲದಲ್ಲಿ ಏನು ಸಾರಿ ಬಾಣಂತಿಯರಿಗೆ ನೋಡುವಾಗ ಹಳೆ ಕಾಲದಲ್ಲಿ ಬಾಣಂತಿಯರಿಗೆ ನೀರು ಕುಡಿಸಬಾರ್ದು ಅಂತದ್ರಲ್ಲಿ ತುಂಬಾ ಕಟ್ಟುನಿಟ್ಟು. ಈಗಿನ ಒಂದು ಜನರೇಷನ್ ಅಲ್ಲಿ ಅದೆಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಸೊ ಬಾಣಂತಿಯರಿಗೆ ಒಂದು ಸಮತೋಲನ ಆಹಾರ ಅಂತಂದ್ರೆ ಯಾವ ರೀತಿಯಾಗಿ ತಗೊಳ್ಬಹುದು ಅಂತ? ಸೊ ಓವರ್ಆಲ್ ಅವ್ರದ್ದು ಮೂರು ಟ್ರೈಮೆಸ್ಟರ್ ಅಲ್ಲಿ ಡಿವೈಡ್ ಆಗುತ್ತೆ. ಅಂದ್ರೆ ಪ್ರಥಮ ಟ್ರೈಮೆಸ್ಟರ್ ಅಲ್ಲಿ ಅತ್ಯಂತ ಹೆಚ್ಚಿನ ಕ್ಯಾಲರಿ ಯುಕ್ತ ಪ್ರಮಾಣ ಜಾಸ್ತಿ ಆಗಿದೆ. ಈಗ ಪ್ರೋಟೀನ್ ಕೂಡ ಅಷ್ಟೇ, ಅವ್ರಿಗೆ ಜಾಸ್ತಿ ಪ್ರಮಾಣ ಅಂದ್ರೆ ಮಗುವಿನ ಭ್ರೂಣದ ಬೆಳವಣಿಗೆ ಆಗಲಿ, ಸೊ ಮಗುವಿನ ಒಂದು ಓವರ್ಆಲ್ ಡೆವಲಪ್ಮೆಂಟ್. ಹೌದು, ಗರ್ಭಿಣಿಯರಲ್ಲಿ ಬಸರಿ ಹೆಂಗಸರಲ್ಲಿ ಅದೇ ಅಂದ್ರೆ ಅವರು ಎರಡು ರೀತಿ ಸಹ ನೋಡ್ಕೊಳ್ಬೇಕು, ಮಗು ಕೂಡ ಮಗುವಿಗೆ. ಹೌದು ಅಂದ್ರೆ ಹೌದು ಅವರಲ್ಲಿ ಈ ಸಮತೋಲನ ಅಂದ್ರೆ ಈಗ ವೆಜ್ ನಾನ್ ವೆಜ್ ಎರಡರಲ್ಲೂ ಕೂಡ ಎರಡು ಕಾಂಬಿನೇಷನ್ ಮುಖಾಂತರ. ಓಕೆ, ಅವರು ಕೂಡ ಕ್ಯಾಲ್ಸಿಯಂ ಮತ್ತೆ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು. ಈಗ ಹಿರಿಯರು ಅಂದ್ರೆ ವೃದ್ಧರಲ್ಲಿ, ಯಾಕಂದ್ರೆ ಅವ್ರುಗಳಿಗೆ ಈಗ ನಾವು ಯೂಶುವಲಿ ಕೆಲವರಿಗೆ ನಾವೀಗ ತರಕಾರಿಯಲ್ಲೇ ಕೂಡ ಕೆಲವೊಂದು ಕೊಟ್ರೆ ಅವರಿಗೆ ಆಗುದಿಲ್ಲ ಏಜ್ಡ್ ಪರ್ಸನ್ಸ್ಗೆ. ಸೊ ಅಂತವರು ಅಂದ್ರೆ ಹಿರಿಯರಿಗೆ ಯಾವ ರೀತಿಯಾಗಿ ಫುಡ್ ಅನ್ನ ಅವರು ಡೈಲಿ ರುಟೀನ್ ಅಲ್ಲಿ ಓವರ್ಆಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು? ಎಸ್, ಹಿರಿಯರಿಗೆ ಅಂದ್ರೆ ಓವರ್ಆಲ್ ಅವರು ಎಷ್ಟು ಹಿರಿಯರು ಅಂದ್ರೆ ನಿಮ್ದು ಏಜ್ ಫ್ಯಾಕ್ಟರ್ ಎಷ್ಟು ಹೇಳ್ತೀನಿ? ಅಂದ್ರೆ ಆಫ್ಟರ್ 60 ಎಸ್, 60 ಓವರ್ಆಲ್ ಅವ್ರದ್ದು ಇಂಟೇಕ್ ಸ್ವಲ್ಪ ಕಡಿಮೆ ಆಗ್ತಾ ಇರ್ತದೆ. ಈಗ ನಮ್ಮಲ್ಲಿ ಹಾಸ್ಪಿಟಲ್ಸ್ ಕೂಡ ಸುಮಾರು ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ರಿಸೆಪ್ಷನ್ ಮಾಡ್ಲಿಕ್ಕೆ ನಮ್ಗೆ ಹೆದರಿಕೆ ಆಗುತ್ತೆ. ಆಲ್ಮೋಸ್ಟ್ ಸಮವಾದ ಎಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ತಗೊಂಡ ಕೂಡ ಅದು ಹೀಟ್ ಜಾಸ್ತಿ ಆಗ್ತದೆ, ಇಲ್ಲ ಏನೋ ತಗೊಂಡ್ರೆ ಕೋಲ್ಡ್ ಆಗ್ತದೆ, ಅಥವಾ ಅವ್ರಿಗೆ ಯಾವುದೋ ಬೇರೆ ಒಂದು ರೋಗಗಳು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಇರ್ತದೆ, ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಏನಂದ್ರೆ ನಾವು ಅದು ತಗೊಳ್ಬೇಡಿ ಇದು ತಗೊಳ್ಬೇಡಿ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ. ಹೌದು ಹೌದು, ಅದಕ್ಕಾಗಿ ನಾವು ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಆಗಿ ಅವರ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ನೋಡಿ ಇದು ಮಾಡ್ತೀವಿ. ಸೊ ಅದು ಸಹ ನೋಡ್ಕೊಂಡು ಹೋಗಬೇಕು, ಅವರ ಲೈಕ್ ಯಾವ್ದು ಇಷ್ಟಪಡ್ತಾರೆ ಯಾವ್ದು ಇಷ್ಟಪಡೋದಿಲ್ಲ ಸ್ವಲ್ಪ ಲಿಮಿಟೇಷನ್. ಓಕೆ ಓಕೆ, ಹಾಂ ಓಕೆ. ಸರ್, ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆಕೆ ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಜೀವನ ಶೈಲಿ ಹೇಗಿರಬೇಕು, ಆಹಾರ ಸಮತೋಲನ ನಾವು ಜೀವನದಲ್ಲಿ ಹೇಗೆ ನಾವು ಮಾಡಬೇಕು, ಇದ್ರ ಬಗ್ಗೆ ನಿಮ್ಮಲ್ಲೂ ಕೂಡ ಕೆಲವೊಂದು ಕನ್ಫ್ಯೂಷನ್ಗಳು ಇರ್ಬೋದು, ಡೌಟ್ಗಳು ಇರ್ಬೋದು, ನೀವು ಕೂಡ ನಮಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. ಬನ್ನಿ ಡಾಕ್ಟರ್ ಜೊತೆ ಇನ್ನಷ್ಟು ಮಾತಾಡೋಣ. ಸರ್, ನಾವು ವಿರಾಮಕ್ಕೆ ಹೋಗೋ ಮೊದಲು ಯಾವ್ಯಾವ ರೀತಿಯಾಗಿ ಫುಡ್ ಡಯಟಿಂಗ್ ಆಗಿರ್ಬೋದು, ಆಹಾರ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎಲ್ಲರಿಗೂ ಎದ್ದಿರುವಂತಹ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಸರಿ ಈಗ ಆಹಾರ ಸಮತೋಲನ ಓಕೆ, ಜೀವನ ಶೈಲಿ ಓಕೆ, ಬಟ್ ಒಂದು ದಿನನಿತ್ಯ ಜೀವನದಲ್ಲಿ ನಮ್ಮ ಒಂದು ಡೇ ರುಟೀನ್ಸ್ ಹೇಗಿರಬೇಕು ಅನ್ನುವಂಥದ್ದು. ಸೊ ಓವರಾಲ್ ನೀವು ಹೇಳ್ತಾ ಇರೋದು ಆಹಾರ ಪದ್ಧತಿ ಯಾವ ಥರ ಇರಬೇಕು. ಸೊ ಮೊದಲನೇದಾಗಿ ನಾನು ಹೇಳಿದಾಗೆ ಸಮಯ ನಿಗದಿ, ಮೊದಲನೇದಾಗಿ
ಎಂಟರಿಂದ ಎಂಟೂವರೆ ಹೊತ್ತಿಗೆ ಬ್ರೇಕ್ಫಾಸ್ಟ್. ಓಕೆ, ಸೊ ಅದರ ಬಗ್ಗೆ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡೋದಾದರೆ ಈಗ ಹೆಚ್ಚಿನ ಒಂದು ಕಡೆಗಳಲ್ಲಿ ಅಥವಾ ಜನರಾಗಲಿ ಬ್ರೇಕ್ಫಾಸ್ಟ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಬಗ್ಗೆ ಮಹತ್ವ ಇಲ್ಲ. ಸೊ ಓವರಾಲ್ ಬ್ರೇಕ್ಫಾಸ್ಟ್ ಏನು ಮಾಡುತ್ತೆ ಅಂದರೆ, ನಾವು ಓವರಾಲ್ ಫಾಸ್ಟಿಂಗ್ ಫಾಸ್ಟಿಂಗ್ ಅನ್ನು ನಾವು ಏನ್ ಮಾಡಿದಾಗೆ ಬ್ರೇಕ್ ಮಾಡಿದಾಗ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಯಾವ ಯಾವ ರೀತಿಯಾಗಿದೆ ಅಂತ ಹೇಳುವಂತ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೀರಾ ಸರ್? ಎಸ್, ಮೊದಲನೇದಾಗಿ ಟೈಮ್ ನಾನು ಆಲ್ರೆಡಿ ಹೇಳಿದಾನೆ, ನಿಗದಿತ ಸಮಯದಲ್ಲಿ ಬೆಳಿಗ್ಗೆ 8-ರಿಂದ 8:30 ಹೊತ್ತಿಗೆ ತಿಂಡಿ, ಸೊ ಅದರ ನಂತರ 10-11 ಗಂಟೆವರೆಗೆ ಒಂದು ಲಘು ಉಪಹಾರ, ಅದರ ನಂತರ 1 ಗಂಟೆ ಹೊತ್ತಿಗೆ ಮಧ್ಯಾಹ್ನದ ಊಟ, ಸಾಯಂಕಾಲ 4-4:30 ಹೊತ್ತಿಗೆ ಒಂದು ಟೀ ಅಥವಾ ಕಾಫಿ ಅಥವಾ ಜೊತೆಗೆ ಒಂದು ಸ್ನ್ಯಾಕ್ಸ್, ರಾತ್ರಿ ಊಟ ಮಲಗುವಂಚೆ ಒಂದು ಹಾಲು. ಹಾಲು, ಎಸ್. ಸೊ ಅದರ ನೆಕ್ಸ್ಟ್ ಅಲ್ಲಿ ಸ್ಮಾಲ್ ಅಂಡ್ ಫ್ರಿಕ್ವೆಂಟ್ ಮೀಲ್ಸ್ ಅಂತ. ಎಸ್, ಅದೇ ಹೇಳಿದೆ ನಾನು. ಸೊ ಮೂರು ಬರ್ಜರಿ ಊಟ ಮಾಡೋ ಬದಲು 5-6 ಲಘು ಉಪಹಾರ. ಓಕೆ. ಸೊ ಅದರ ನಂತರ ಇಂಪಾರ್ಟೆನ್ಸ್ ಆಫ್ ಬ್ರೇಕ್ಫಾಸ್ಟ್, ಎಕ್ಸಾಕ್ಟ್ಲಿ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ವಿ. ಏನಂತ ಹೇಳಿದ್ರೆ ಯೂಶ್ವಲಿ ಈಗ ಆಫೀಸಿಗೆ ಹೋಗೋರು ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು, ಇಲ್ಲ ಮನೆಯಲ್ಲಿ ನಾವುಗಳು ಗೃಹಿಣಿಯರಿರ್ಬೋದು, ಏನು ಮಾಡ್ತೇವೆ ಅಂತ ಹೇಳಿದ್ರೆ ಮೇನ್ ಆಗಿ ನಾವು ಬ್ರೇಕ್ಫಾಸ್ಟ್ ಗೆ ಮಹತ್ವ ಕೊಡೋದಿಲ್ಲ. ನೀವು ಅವಾಗ ಅದನ್ನೇ ಹೇಳಿದ್ರೆ, ಸೊ ಮಾಡಿದ್ರೆ ಆಯ್ತು ಕೆಲಸ ಎಲ್ಲ ಆದ್ಮೇಲೆ ಮಾಡುವ ಅಂತ, ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತದೆ ಊಟ ಟೈಮ್ ಆಗಿ ಬಿಡ್ತದೆ ಅಂತ. ಸೊ ಏನು ಉಪಯೋಗ ಇದೆ ಅಂತ? ಓವರಾಲ್ ಬ್ರೇಕ್ಫಾಸ್ಟ್ ಒಂದು ಉತ್ತಮ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆ ದಿವಸ ಒಂದು ಉತ್ತಮ ರೀತಿಯಲ್ಲಿ ನಡೀತದೆ. ಅಂದ್ರೆ ಓವರಾಲ್ ನಾವು ಕಾನ್ಸಂಟ್ರೇಷನ್ ಬಗ್ಗೆ ಸಹ ನಾವು ಇದು ಮಾಡ್ಬೋದು. ಸೊ ಓವರಾಲ್ ಗೇನ್ ಮಾಡ್ಬೋದು ಕಾನ್ಸಂಟ್ರೇಷನ್. ಸೊ ಆ ಥರ ಒಂದು ಉತ್ತಮ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ದಿನ ಒಂದು ಉತ್ತಮ ರೀತಿಯಲ್ಲಿ ಹೋಗುತ್ತೆ, ಅಂದರೆ ಎಲ್ಲ ಕಾರ್ಯಚಟುವಟಿಕೆಗಳು ಉತ್ತಮ ರೀತಿಯಲ್ಲಿ ಆಗುತ್ತೆ. ಓಕೆ, ಅಂದರೆ ಈಗ ಬ್ರೇಕ್ಫಾಸ್ಟ್ ಅಂತ ಹೇಳಿದ ಕೂಡಲೇ ಈಗ ಕೆಲವರು ದೋಸೆ ತಿಂತಾರೆ, ಕೆಲವರು ಇಡ್ಲಿ ತಿಂತಾರೆ, ಇನ್ನು ಕೆಲವರು ಕರೆದಿರುವಂಥ ಐಟಮ್ ತಿಂತಾರೆ. ಸೊ ನ್ಯೂಟ್ರಿಷನ್ ಅಂತಂದರೆ ಬ್ರೇಕ್ಫಾಸ್ಟಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ, ಅಂದರೆ ಲೈಕ್ ಫುಡ್ಡಲ್ಲಿ ಯಾವುದು ತಗೊಂಡ್ರೆ ಬೆಸ್ಟು ಅಂತ? ಎಸ್, ಓವರಾಲ್ ಆ ಟೈಮಲ್ಲಿ ಫ್ರೈಡ್ ಐಟಮ್ಸನ್ನು ಕಂಪ್ಲೀಟ್ ಆಗಿ ನಾಟ್ ಅಲೌಡ್. ಹೌದು. ಸೊ ಇವನ್ ನ್ಯೂಟ್ರಿಷಿಯಸ್ ಅಂದರೆ ದೋಸೆ ಆಗ್ಬೋದು. ಸೊ ದೋಸೆದಲ್ಲಿ ಸಹ ವೆರೈಟಿ ಸ್ವಲ್ಪ ಇರಬೇಕು, ಅಂದರೆ ಈಗ ರಾಗಿ ದೋಸೆ ಆಗಿರ್ಬೋದು, ಸಾದ ದೋಸೆ ಆಗಿರ್ಬೋದು, ಅದರಲ್ಲಿ ಇನ್ನೂ ನ್ಯೂಟ್ರಿಷಿಯಸ್ ಅಂದರೆ ಈಗ ತುರಿದ ಇದಾಗ್ಬೋದು, ತರಕಾರಿ ಆಗ್ಬೋದು. ಸೊ ಅದನ್ನೆಲ್ಲ ಬಳಸಿ ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಮಾಡಿ ಇದು ಮಾಡ್ಬೋದು. ಓಕೆ. ಸೊ ಈಗ ಎಗ್ ಯೂಸ್ ಮಾಡೋದಾಗಿರ್ಬೋದು, ತರಕಾರಿ ಯೂಸ್ ಮಾಡ್ಬೋದು, ಅದನ್ನೆಲ್ಲ ಮಾಡಿರ್ತದೆ. ಸರ್, ಒಬ್ರು ಕರೆ ನಮ್ಮ ಜೊತೆ ಕಾಯ್ತಾ ಇದ್ದಾರೆ, ಸೊ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರೇ ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ. ನಾವಿವತ್ತು ಆಹಾರ ಸಮತೋಲನದ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಪ್ರಶ್ನೆ ಅಂದ್ರೆ ಕೇಳ್ಬೋದು. ಆಹಾರ ಸಮತೋಲನ ಯಾವ ರೀತಿ ಇಟ್ಕೋಬೇಕು ಹೇಳಿ, ಆಹಾರ ಸಮತೋಲನ ಆನ್ಸರ್ ಕೊಡ್ತಾರೆ ಸರ್. ಆಹಾರ ಸಮತೋಲನವನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಕಾಯ್ದುಕೊಳ್ಬೇಕು ಅಂತ. ಎಸ್ ಸರ್, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್. ಹಲೋ, ಕೇಳಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ, ಕೇಳ್ತಾ ಇಲ್ಲ ಸರ್, ದೂರ ಮಾತಾಡಂತ ಹೇಳಿ. ಸರ್ ನಮಸ್ತೆ. ಓಕೆ, ಸರ್ ನೀವು ಆನ್ಸರ್ ಕೊಡಿ, ಅವ್ರಿಗೆ ಕೇಳಿಸ್ತದೆ. ಟಿ ವಿ ನೋಡಿ ಮಂಜುನಾಥ್ ಅವರೇ, ನಿಮಗೆ ಡಾಕ್ಟರ್ ಆನ್ಸರ್ ಕೊಡ್ತಾ ಇದ್ದಾರೆ. ಓಕೆ, ನೀವು ಹೇಳಿ. ಯಾ, ಮೊದಲಾಗಿ ನಾನು ಹೇಳಿದ ಹಾಗೆ ಟೈಮಿಂಗನ್ನು ನಿಗದಿ ಮಾಡಬೇಕು ಸರ್. ಸೊ ಬೆಳಿಗ್ಗಿನ ಉಪಹಾರ 8-8:30 ಟೈಮಿಂಗ್ ಫಿಕ್ಸ್ ಮಾಡಬೇಕು. ಸೊ ಅದನಂತರ ಡೈರೆಕ್ಟ್ ಊಟ ಮಾಡಿದೆ. ಸೊ 10:30-11 ಹೊತ್ತಿಗೆ ಒಂದು ಲಘು ಉಪಹಾರ ಮಾಡಬೇಕು ಸರ್. ಅದರ ನಂತರ ಸಾಯಂಕಾಲ ಹೊತ್ತಿಗೆ 4-4:30 ಹೊತ್ತಿಗೆ ಒಂದು ಟೀ ಅಥವಾ ಕಾಫಿ ಜೊತೆಗೆ ಒಂದು ಸಣ್ಣದಾದ ಒಂದು ಸ್ನ್ಯಾಕ್ಸ್. ಓಕೆ. ಅದರ ನಂತರ ರಾತ್ರಿ ಊಟ ಮಲಗುವಂಚೆ ಹಾಲು. ಸೊ ಅದೇ ತರ 5-6 ಟೈಮ್ಸ್ ಒಂದು ಈ ತರ ಮೀಲ್ ಶೆಡ್ಯೂಲ್ ಮಾಡಿದ್ರೆ ಒಂದು ಸಮತೋಲನ ಆಹಾರವನ್ನು ಕಾಪಾಡಬಹುದು. ಡೈಲಿ ರುಟೀನ್ ಅನ್ನು ನಾವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ, ಅವಾಗಿಂದ ನೀವು ಅದನ್ನೇ ಹೇಳ್ತಾ ಇದ್ರು. ಸೊ ಮೂರು ಸಲ ಭರ್ಜರಿಯಾಗಿ ಊಟ ಮಾಡೋ ಬದಲು ಆ ಊಟವನ್ನ ಅಂದ್ರೆ ಏನೇನಿದ್ರು ಸಹಿತ ಲಘುವಾಗಿ 5-6 ಸಲ ತಗೊಂಡ್ರೆ ದಟ್ ಇಸ್ ಗುಡ್ ಅಂತ ಹೇಳ್ಕೊಂಡು. ಎಸ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮಂಜುನಾಥ್ ಅವರಿಗೆ. ಸರ್, ನಾವು ಮಾತಾಡ್ತಾ ಇದ್ವಿ ದಿನನಿತ್ಯ ಒಂದು ಜೀವನ ಕ್ರಮ, ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ನ ಮಹತ್ವ ಏನು ಅನ್ನುವಂಥದ್ದು. ಸೊ ಬೆಳಿಗ್ಗಿನ ತಿಂಡಿಯಲ್ಲಿ ನಾವು ಕರಿದ ಐಟಮ್ಗಳನ್ನು ಆದಷ್ಟು ಹೊರಗಡೆ ಇಡುವುದು ಉತ್ತಮ. ಬೆಳಗಿನ ತಿಂಡಿಯಲ್ಲಿ ಅಂತಲ್ಲ, ಓವರಾಲ್ ದಿನಚರಿಯಲ್ಲಿ ಆದಷ್ಟು ಕಡಿಮೆ ಮಾಡಬೇಕು. ಈವನ್ ಈವನಿಂಗ್ ಸ್ನಾಕ್ ಮೀನ್ಸ್ ಹೈಟಿಗೂ ಕೂಡ ಹಾಗೆ ಆಗ್ತದೆ. ಎಸ್ ಎಸ್ ಎಸ್. ಓಕೆ ಓಕೆ. ಸೊ ಈಗ ಒಂದು ಈ 1 ಗ್ರಾಮ್ ಶರ್ಕರ ಪಿಷ್ಟ ಏನಿದೆ, ಇದು ಒಂದು ಸಾಧಾರಣ ಎಷ್ಟು ಕ್ಯಾಲರಿ ಸಿಗ್ತದೆ ಅಂತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಮತ್ತೊಬ್ರು ಕರೆ ನಮಗೋಸ್ಕರ ಕಾಯ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಾನು ಪ್ರೇಮಾ ಅಂತ, ಉಡುಪಿಯಿಂದ. ಓಕೆ ಪ್ರೇಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಜೀವನ ಶೈಲಿಯ ಬಗ್ಗೆ, ಆಹಾರ ಸಮತೋಲನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ, ನಿಮ್ದು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಕೇಳಿಸ್ತಾ ಇದೆಯಾ ನಾ ಮಾತಾಡ್ತಾ ಇರೋದು ನಿಮ್ಗೆ? ಓಕೆ, ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನಮ್ದು ಈಗ ಮಕ್ಕಳದ್ದು ತೂಕ ಇಷ್ಟೇ ವರ್ಷಕ್ಕೆ ಇಷ್ಟೆಷ್ಟೇ ತೂಕ ಇರತ್ತೆ, ಇರ್ಬೇಕಂತ ಇರತ್ತಲ್ವಾ? ಹೌದು. ಅದು ತೂಕದಲ್ಲಿ ವ್ಯತ್ಯಾಸ ಬಂದ್ರೆ, ಅಂದ್ರೆ ಕೆಲವು ಮಕ್ಕಳದ್ದು ತೂಕ ಜಾಸ್ತಿ ಇರುತ್ತೆ, ಕೆಲವರದ್ದು ಕಡಿಮೆ ಇರುತ್ತೆ. ನಾರ್ಮಲ್ ಸ್ಟೇಜ್ ಅಲ್ಲಿ ಎಷ್ಟೇ ಇರಬೇಕು ಅಷ್ಟಕ್ಕಿಂತ ಕಡಿಮೆ ಇದ್ರೆ ನಾವು ಅನುಸರಿಸುವ ಜೀವನ ಶೈಲಿ ಅದಕ್ಕೆ ಕಾರಣ ಇರುತ್ತಾ ಅಂತ. ಎಸ್, ನೀವು ಮಕ್ಕಳದ್ದು ಎಷ್ಟು ಏಜ್ ಗ್ರೂಪ್ ಹೇಳ್ತೀರಿ? 11 ವರ್ಷ. 11 ವರ್ಷ. ಓ, ಅವರದ್ದು ಆಹಾರ ಪದ್ಧತಿ ಹೇಗಿದೆ, ಅಂದ್ರೆ ಮಿಲ್ಕ್ ರೈಸ್ ಮತ್ತೆ ಮೀನು, ಮಾಂಸ ಸ್ವಲ್ಪ, ಮೀನು ತಿನ್ನಲ್ಲ, ಮತ್ತೆ ಸ್ವಲ್ಪ ತರಕಾರಿ, ತರಕಾರಿ ಕಡಿಮೆ, ಹಾಲು, ಅನ್ನ, ಅಕ್ಕಿಂದ ಮಾಡುವ ಹೆಚ್ಚಾಗಿ ಎಲ್ಲ ಐಟಮ್ಗಳು, ತರಕಾರಿ ಕಡಿಮೆ, ಮಾಂಸ ಸ್ವಲ್ಪ, ಮೀನು ಕಡಿಮೆ. 11 ವರ್ಷದಲ್ಲಿ ಸದನ 30 ಕೆಜಿ ಇದೆ, ಅದು ಓಕೆನಾ ಅಥವಾ ಫುಡ್ ಜೀವನ ಶೈಲಿಯಿಂದ ಕಡಿಮೆಯ ವೇಟ್ ಅಂತ ಹಾಗೆ. ಸೊ ಓವರ್ಆಲ್ ಅವರಿಗೆ ಏನಾದ ತೊಂದರೆ ಅನುಭವಿಸ್ತಿದ್ದಾರೆ ಏನಾದರೂ? ಐ ಮೀನ್ ಫ್ರೀಕ್ವೆಂಟ್ ಆಗಿ ತೊಂದರೆ ಇಲ್ಲ, ಇಲ್ಲ. ಓಕೆ, ಏನು ಸಮಸ್ಯೆ ಇಲ್ಲ ಅಂತೆ? ಏನು ಸಮಸ್ಯೆ ಇಲ್ಲ. ಸೊ ಅವರದ್ದು ಓವರ್ಆಲ್ ಜೀವನ ಶೈಲಿ ಅಂದರೆ ಆಹಾರ ಪದ್ಧತಿಯಲ್ಲಿ ಬೆಳಗಿನ ಉಪಹಾರ ಹೇಗೆ ಕರೆಕ್ಟ್ ಮಾಡ್ತಾರೆ, ಬೆಳಗಿನ ತಿಂಡಿ ಆಗಲಿ, ಕ್ವಾಂಟಿಟಿ? ಕ್ವಾಂಟಿಟಿ ಕಡಿಮೆ. ಮನೆಯ ಫುಡ್ ತಿನ್ನೋದು ಕಡಿಮೆ, ಬಟ್ ಬೇಕರಿ ಫುಡ್ ಅಲ್ಲಿ ಸ್ವಲ್ಪ ಜಾಸ್ತಿ. ಮನೆಯ ಫುಡ್ ತಿನ್ನುವಾಗ ಅಷ್ಟು ಹಸಿವು ಇರುದಿಲ್ಲ. ಸರಿ ಸರಿ, ಯೂಶುವಲಿ ಯೂಶುವಲಿ ಅವರು ಜಂಕ್ ಫುಡ್ ಬಗ್ಗೆ ಹೆಚ್ಚಿನ ಒಂದು ಒಲವು ತೋರಿಸ್ತಾ ಇದ್ದಾರೆ. ಹೌದಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಇವನ್ ನೀವು ಅಂದ್ರೆ ಹೆತ್ತವರು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಸೊ ಮನೆಯಲ್ಲೇ ಅವರಿಗೆ ಅಂದ್ರೆ ಅದ್ರ ಬಗ್ಗೆ ಮಹತ್ವವನ್ನು ವಹಿಸಬೇಕು. ಸೊ ಮನೆಯಲ್ಲೇ ಅಂದ್ರೆ ಬೇರೆ ಬೇರೆ ತರ ಆಹಾರ ಇದೆ, ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಮುಖಾಂತರ ಅವರಿಗೆ ಒಂದು ಇಷ್ಟಪಡಿಸುವಂತದ್ದು. ಓಕೆ, ಅವರಿಗೆ ಗೊತ್ತಿಲ್ಲದಾಗೆ ತರಕಾರಿಗಳನ್ನು ಅಥವಾ ಬೇರೆ ಫುಡ್ಗಳನ್ನು ಒಳಗಡೆ ಹೋಗುವ ಹಾಗೆ ಮಾಡ್ಕೊಳ್ಳೋದು. ಹೌದು, ಆ ತರ. ಮತ್ತೆ ಅದರಲ್ಲಿ ಬೇರೆ ಬೇರೆ ತರದ ಒಂದು ರೆಸಿಪೀಸ್ ಕ್ರಿಯೇಟ್ ಮಾಡುವಂತದ್ದು. ಓಕೆ ಓಕೆ, ಸೊ ಆ ತರ ಅವರಿಗೆ ಒಂದು ಒಲವು ತೋರಿಸಿದ್ರೆ ಸ್ವಲ್ಪ ನ್ಯೂ ಫುಡ್ ಅನ್ನ ಪ್ರಿಪೇರ್ ಮಾಡಿ ನಾವೇ ಕಲ್ತ್ಕೊಳ್ಳೋದೆ ಉತ್ತಮ ಮಕ್ಕಳಿಗೋಸ್ಕರ. ಓಕೆ, ಪ್ರೇಮ ಅವರೇ, ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ ನಿಮಗೆ. ಥ್ಯಾಂಕ್ ಯು. ಸೊ ಹೌದು, ಈಗಿನ ಜನರೇಷನ್ ಹೇಗೆ ಆಗಿದೆ ಅಂತಂದ್ರೆ, ನಾವು ತಾಯಿ ಅಂದ್ರೆ ಮಾಡರ್ನ್ ಆಗ್ಬೇಕಾಗ್ತದೆ. ಎಲ್ಲ ನೆಟ್ ಅಲ್ಲಿ ಹುಡುಕಿ ಹೊಸ ಹೊಸ ರೆಸಿಪಿಗಳು ಏನೆಲ್ಲ ಇದೆ, ಅವ್ರಿಗೆ ಗೊತ್ತಿಲ್ಲದಾಗೆ ಹೇಗೆ ಫುಡ್ ಅನ್ನ ಕಳಿಸ್ಬೋದು ಹೊಟ್ಟೆಗೆ ಅನ್ನುವಂಥದ್ದನ್ನೆಲ್ಲ ನೋಡ್ಕೊಳ್ಬೇಕಾಗ್ಬೋದು. ಓಕೆ ಸರ್, ನಾನು ಪ್ರಶ್ನೆ ಕೇಳ್ತಾ ಇದ್ದೆ, 1 ಗ್ರಾಮ್ ಶಕ್ಕರೆ ಪಿಷ್ಟದಲ್ಲಿ ಸಾಧಾರಣ ಎಷ್ಟು ಕ್ಯಾಲರಿ ಎಷ್ಟು ಸಿಗ್ತದೆ ಅನ್ನುವಂಥದ್ದು? ಎಸ್, 1 ಗ್ರಾಮ್ ಶಕ್ಕರೆ ಪಿಷ್ಟ 4 ಕಿಲೋ ಕ್ಯಾಲರಿ ಅಷ್ಟು ಕೊಡುತ್ತೆ ಶಕ್ತಿ. ಹೌದು, ಅದೇ ತರ ಪ್ರೋಟೀನ್ ಕೂಡ ಅಷ್ಟೇ. ಮತ್ತು ಫ್ಯಾಟ್ 1 ಗ್ರಾಮ್ 9 ಕ್ಯಾಲರಿ ಅಷ್ಟು, ಈಗ ನೀವು ಸ್ಲೈಡ್ಸ್ ಅಲ್ಲಿ ನೋಡ್ತಾ ಇದ್ದೀರಿ, ಸೊ 9 ಕ್ಯಾಲರಿ ಅಷ್ಟು ಕೊಡ್ತಾ ಇದೆ. ಸೊ ಈಗ ಅಂದ್ರೆ 1 ಗ್ರಾಮ್ ಶಕ್ಕರೆ ಪಿಷ್ಟಕ್ಕೆ ಇಷ್ಟೊಂದು ಮಹತ್ವ ಇದೆ. ಓಕೆ ಓಕೆ. ಸೊ ಈಗ ಈ ಒಂದು ಮಹಿಳೆಯರಿಗೆ ಮತ್ತೆ ಪುರುಷರಿಗೆ, ಅಂದ್ರೆ ಯೂಶುವಲಿ ನಾವು ನೋಡ್ತೇವೆ ಮಹಿಳೆಯರಿಗೆ ಹೆಚ್ಚಾಗಿ ಒಂದು ಆಫ್ಟರ್ 30 ಅನ್ನೋ ಕೂಡಲೇ ಕಾಲ್ ನೋವು ಬರುವಂತದ್ದು ಅಥವಾ ಬೆನ್ನು ನೋವು ಬರುವಂತದ್ದು ಇದೆಲ್ಲ ಸಾಮಾನ್ಯ ಆಗಿ ಬಿಡ್ತದೆ. ಸೊ ಬಟ್ ಅದನ್ನ ಹೋಲಿಕೆ ಮಾಡಿದಾಗ ಪುರುಷರಿಗೆ ಆ ಒಂದು ಕಡಿಮೆ ಇರ್ತದೆ ಆ ಅಂಶಗಳು. ಸೊ ಇದರಲ್ಲಿ ನಾವೇನಾದರೂ ಮಹಿಳೆಯರಿಗೆ ಬೇರೆ ರೀತಿಯ ಜೀವನ ಶೈಲಿ ಅಥವಾ ಆಹಾರಗಳು ಅಥವಾ ಪುರುಷರಿಗೆ ಬೇರೆ ರೀತಿಯ ಆಹಾರಗಳು ಅಂತ ಏನಾದರೂ ಮಾಡಬೇಕು? ಓವರಲ್ ಮಾತಾಡೋದಿದ್ರೆ ನಾವು ಶಕ್ತಿಯ ಬಗ್ಗೆ, ಸೊ ಅವ್ರದ್ದೊಂದು ಲೈಫ್ ಸ್ಟೈಲ್ ಅಂತ ಇರುತ್ತೆ, ಸೆಡೆಂಟರಿ ಲೈಫ್ ಸ್ಟೈಲ್, ಮಾಡ್ರೇಟ್ ಲೈಫ್ ಸ್ಟೈಲ್, ಸೊ ಅದು ಹೆವಿ ವರ್ಕ್, ಸೊ ಅದರ ಬಗ್ಗೆ ಶಕ್ತಿಯ ಒಂದು ಏನ್ ಹೇಳ್ತಾರೆ ಚೇಂಜಸ್ ಆಗ್ತಾ ಇರ್ತದೆ. ಫುಡ್ ಅಲ್ಲಿ ಅಂದ್ರೆ ಅಂದ್ರೆ ಅವ್ರದ್ದು ಯಾವ ತರ ಒಂದು ಕೆಲಸ ಮಾಡ್ತಾರೆ, ಸೊ ಅದರ ಬಗ್ಗೆ ಅವ್ರ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ತದೆ. ಓಕೆ ಓಕೆ. ಈಗ ದಿನನಿತ್ಯ ಜೀವನ ಶೈಲಿಯಲ್ಲಿ ಯಾವ ಯಾವ ಒಂದು ಪಾಯಿಂಟ್ಗಳು ಕನ್ಸಿಡರ್ ಆಗಬೇಕು ಅಂತ? ನೀವು ಓವರ್ ಆಲ್ ಆಗಿ ದಿನನಿತ್ಯ ಒಂದು ಏನೇನು ಪಾಯಿಂಟ್ಗಳಿದ್ರೆ ಉತ್ತಮ ಅಂತ, ಅಂದ್ರೆ ನೀವು ಅವಾಗ ಹೇಳಿದಾಗೆ ಆ ನೀರು ಕುಡಿಯೋದಾಗಿರ್ಬೋದು, ಅಂದ್ರೆ ಎಷ್ಟು ಲೀಟರ್ ನೀರು ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಬೇಕು? ಆರೋಗ್ಯವಂತ ವ್ಯಕ್ತಿಗೆ 2-3 ಲೀಟರ್ ಅಷ್ಟು ನೀರು ಬೇಕೇ ಬೇಕು. ಹೌದು. ಮತ್ತೆ ಅವರು ಟೈಮ್ ಫಿಕ್ಸಿಂಗ್, ಅಂದ್ರೆ ಓವರ್ ಆಲ್ ಟೈಮ್ ಶೆಡ್ಯೂಲ್ ಮಾಡಬೇಕು. ಅಷ್ಟೇ ಅಲ್ಲದೆ ವಾಕಿಂಗ್, ಸೊ ಬ್ರಿಸ್ಕ್ ವಾಕಿಂಗ್, ಅಟ್ ಲೀಸ್ಟ್ 30-40 ಮಿನಿಟ್ಸ್ ಅಷ್ಟು ದಿನದಲ್ಲಿ ವಾಕಿಂಗ್ ಮಾಡಬೇಕು. ಅಷ್ಟೇ ಧೂಮಪಾನ ಆಗಲಿ ಮತ್ತೆ ಇತರ ಅಂದ್ರೆ ಮಾದಕ ದ್ರವ್ಯ, ಹೌದು, ಅದರ ಬಗ್ಗೆ ತ್ಯಜಿಸಬೇಕು. ಇದನ್ನೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ್ರೆ ನಾವು ರೂಟೀನ್ ಆಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನು ರೂಟೀನ್ ಮಾಡಬಹುದು, ಮಾಡ್ಲಿಕ್ಕಾಗ್ತದೆ. ಓಕೆ ಓಕೆ. ಸೊ ಈಗ ಒಂದು ನಮ್ಮ ಜೀವನದಲ್ಲಿ ಅಂದ್ರೆ ಪರ್ ಡೇ ಡೈಲಿ ಆಗಿ ಸಾಧಾರಣ ಮಟ್ಟಿಗೆ ಒಂದು ಎಣ್ಣೆಯ ಅಂಶ
ಎಷ್ಟು ಬೇಕಾಗ್ತದೆ ಅಂತ. ಅಂದ್ರೆ ಕೆಲವರೆಲ್ಲ ಡೀಪ್ ಫ್ರೈ ಏನ ತಿನ್ನುವಂಥದ್ದು ಆಗಿರ್ಬೋದು, ಅಥವಾ ಕೆಲವರು ಹೇಳ್ತಾರೆ ನಾವು ಆಯಿಲ್ ಲೆಸ್ ಆಗಿರ್ಬೇಕು ಅಂತ. ಬಟ್ ನಾನು ಕೇಳಿದ್ರ ಮಟ್ಟಿಗೆ ಸ್ವಲ್ಪ ನಮ್ಮ ಬಾಡಿಯಲ್ಲಿ ಆಯಿಲ್ ಅಂಶ ಕೂಡ ಇರಬೇಕು ಅನ್ನುವಂಥದ್ದು. ಸೊ ಅಂದ್ರೆ ನಮ್ಮ ಬಾಡಿಗೆ ಅಂದ್ರೆ ದಿನನಿತ್ಯ ನಾವು ಒಂದು ಎಷ್ಟು ಎಣ್ಣೆಯನ್ನ ಅಡುಗೆಯಲ್ಲಿ ಪ್ರಮಾಣವನ್ನು ಒಬ್ಬ ವ್ಯಕ್ತಿಗೆ ತಿಂಗಳಿಗೆ ಒಂದು ಹಾಫ್ ಲೀಟರ್ ಅಷ್ಟು ಎಣ್ಣೆ ಅಗತ್ಯ ಇದೆ. ತಿಂಗಳಿಗೆ ಹಾಫ್ ಲೀಟರ್ ಅಂದ್ರೆ ದಿವಸದಲ್ಲಿ ಅವರೇಜ್ 3-4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಸೊ 3-4 ಟೀಸ್ಪೂನ್ ನಾವು ಒಂದ್ ಎರಡು ದೋಸೆಗೆ ಹಾಕ್ತೇವೆ ಅಂತ ಅಷ್ಟೊಂದು ಯೂಸ್ ಮಾಡ್ತೇವೆ. ನಮ್ಮಲ್ಲಿ ಈ ಕಡೆಯಲ್ಲಿ ಸ್ವಲ್ಪ ನಾವು ತೆಂಗಿನ ಎಣ್ಣೆಗಳನ್ನ ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಸೊ ಅಷ್ಟು ಅವಶ್ಯಕತೆ ಇರಲ್ಲ. ಓಕೆ. ಸೊ ಆದ್ರೆ ಜಾಸ್ತಿ ಪ್ರಮಾಣ ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ? ಓವರಾಲ್ ಬೊಜ್ಜು. ಓಕೆ. ಸೊ ಒಂದು ಬೊಜ್ಜು ವೆಯ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಲಿದ್ರೆ ವೆಯ್ಟ್ ಜಾಸ್ತಿ ಆಗಿ ಹೋಗ್ತದೆ. ಅದರ ನಂತರ ಅದರ ಸೈಡ್ ಬೈ ಡಿಸಾರ್ಡರ್ ಅಂದರೆ ಕೊಲೆಸ್ಟ್ರಾಲ್ ಆಗಲಿ ಮತ್ತು ಹೃದಯ ಸಂಬಂಧಿ ಅದೆಲ್ಲ ಕಾಯಿಲ್ ಬರ್ತಾ ಇರ್ತದೆ. ಸೊ ಈಗ ನೋಡ್ತಾ ಇರ್ಬೋದು. ಓಕೆ. ಸೊ ಉತ್ತಮ ಒಂದು ಆರೋಗ್ಯಕ್ಕೆ ಕೊಬ್ಬಿನ ಮಹತ್ವ ಅಂದರೆ ನಾವು ಕೊಬ್ಬಿನ ಅಂಶವ ಬೇಡ ಅಂತ ಹೇಳುವ ಹಾಗೂ ಸಹ ಇಲ್ಲ. ಇದಕ್ಕೂ ಒಂದು ಅದರದೇ ಆದ ಮಹತ್ವ ಇದೆ. ಸೊ ಏನೆಲ್ಲ ಮಹತ್ವಗಳಿದೆ? ಕೊಬ್ಬು ಫಸ್ಟ್ ಆಫ್ ಆಲ್ ಒಂದು ಶಕ್ತಿಯದೊಂದು ಅಂತ ಹೇಳ್ತಾರೆ ಪ್ರಮುಖ. ಹೌದು. ಸೊ ಎರಡನೇದಾಗಿ ಹೇಳೋದಿದ್ರೆ ಅಡುಗೆಗೆ ಇದು ತುಂಬ ಒಂದು ರುಚಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಒಂದು ಬಾಯಿ ರುಚಿಯನ್ನು ಹೆಚ್ಚಿಸ್ತದೆ. ಹೌದು. ಸೊ ನೀವು ಹೇಳಿದಾಗೆ ಜಾಸ್ತಿ ಜಾಸ್ತಿ ಆಯಿಲ್ ಹಾಕಿದಾಗೆ ಅಷ್ಟೇ ಟೇಸ್ಟ್ ಜಾಸ್ತಿ ಆಗ್ತದೆ. ಸೊ ಅಷ್ಟೇ ಅಲ್ಲದೆ ಒಂದು ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡ್ತದೆ ಅಂದರೆ ದೇಹದ ತಾಪಮಾನವನ್ನು ನಿಯಂತ್ರಿಸ್ತದೆ. ಸೊ ಅಷ್ಟೇ ಅಲ್ಲದೆ ಒಂದು ಸೆಲ್ಸ್ ಅಂತ ಇರುತ್ತೆ ಅದಕ್ಕೊಂದು ಹೆಲ್ದಿಯರ್ ಸೆಲ್ಸ್ ಅನ್ನು ಡೆವಲಪ್ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ. ಓಕೆ ಓಕೆ. ಸೊ ಅಂದರೆ ಇದರಲ್ಲಿ ನೀವು ಹಾಕಿದ್ರಿ ಚರ್ಮ ಕೂದಲು ಮತ್ತೆ ಆರೋಗ್ಯದ ದೇಹದ ತಾಪಮಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಬಹುಶಃ ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು ಯಾವುದು ಆದ್ರೂ ಸಹ ಅತಿ ಆದ್ರೆ ಎಲ್ಲದು ಅಮೃತ ಕೂಡ ವಿಷ ಆಗ್ತದೆ ಅಂತ. ಸೊ ಕೊಬ್ಬಿನ ಅಂಶ ಅಂದ್ರೆ ಎಣ್ಣೆಯ ಅಂಶ ನಮ್ಮ ದೇಹದಲ್ಲಿ ಇರಲೇಬೇಕು. ಆದ್ರೆ ಅದು ಇರುವ ಪ್ರಮಾಣದಲ್ಲಿ ಇರಬೇಕು ಅಷ್ಟೇ. ಅದು ಜಾಸ್ತಿ ಆದರೆ ಓಕೆ. ಸೊ ಈಗ ಸಕ್ಕರೆ ಕಾಯಿಲೆ ಇರ್ತದೆ ಅಂದ್ರೆ ಅಂತವರು ಯಾವ ರೀತಿಯ ಫುಡ್ಗಳನ್ನ ಪ್ರಿಫರ್ ಮಾಡಿದ್ರೆ ಬೆಸ್ಟ್? ಎಸ್, ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಒಂದು ಮಾರಕವಾಗಿ ಒಂದು ಕಾಯಿಲೆಯಾಗಿ ಉದ್ಭವಿಸಿದೆ. ಸೊ ಅವರು ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ನಾರಿನ ಅತ್ಯಂತ ಕಡಿಮೆ ಸಕ್ಕರೆ ಬೆಸ್ಟ ಮತ್ತೆ ಅತ್ಯಂತ ಕಡಿಮೆ ಕೊಬ್ಬಿನ ಅಂಶ ಇರುವ ಆಹಾರವನ್ನು ತೆಗೆದುಕೊಳ್ಬೇಕು. ಓಕೆ ಓಕೆ. ಹಾ, ಅಂದ್ರೆ ಸಕ್ಕರೆ ಐಟಂಗಳನ್ನ ಅವರು ಸಕ್ಕರೆ. ಹೌದು. ಅಂದ್ರೆ ಈಗ ಸಕ್ಕರೆ ಅಂದ್ರೆ ಸಿಹಿ ಅಂತ ಬರುವಾಗ ಕೆಲವರು ಹೇಳ್ತಾರೆ ಸಕ್ಕರೆ ಬದಲು ಬೆಲ್ಲವನ್ನ ಪ್ರಿಫರ್ ಮಾಡಬಹುದು. ಬೆಲ್ಲನು ಅಷ್ಟು ಪ್ರಿಫರಬಲ್ ಅಲ್ಲ. ಅಲ್ಲ. ಓಕೆ ಓಕೆ. ಸೊ ಅವರ ರುಟೀನ್ ಹ್ಯಾಬಿಟ್ಸ್ ಯಾವ ತರ ಇರಬೇಕಂದ್ರೆ ಹೊಟ್ಟೆ ತುಂಬಾ ತಗೊಳ್ಬಾರ್ದು. ಅಟ್ ಲೀಸ್ಟ್ 2.5 hour ಗ್ಯಾಪ್ ಇಟ್ಟು ರುಟೀನ್ ಆಗಿ ಅಟ್ ಲೀಸ್ಟ್. ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಬೆಳಿಗ್ಗೆ ಅವರು ಟೈಮ್ ಫಿಕ್ಸ್ ಮಾಡ್ತಾರೆ, 8-8:30 ಟೈಮ್ ಫಿಕ್ಸ್ ಮಾಡ್ತಾರೆ. ಅದರ ನಂತರ ಡೈರೆಕ್ಟ್ ಊಟ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಸಕ್ಕರೆ ಕಾಯಿಲೆ ಏನಾಗುತ್ತೆ, ಫಸ್ಟ್ ಸಿಂಪ್ಟಮ್ ಏನಂದ್ರೆ ಅತ್ಯಂತ ಹೆಚ್ಚು ಹಸಿವು ಆಗ್ತಾ ಇರ್ತದೆ. ಸೊ ಮಿಡ್ಲ್ ಏನು ತಗೊಳ್ಳಿದ್ರೆ ಅವರಿಗೆ ಮಧ್ಯಾಹ್ನ ತುಂಬಾ ಹಸಿವಾಗಿ ಅವ್ರ ಕನ್ಸಂಪ್ಷನ್ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಆವಾಗ ಅವರು ಏನ್ ತಿಂತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಬ್ಲಡ್ ಏನು ಬ್ಲಡ್ ಪ್ರೆಷರ್ ಇರ್ತದೆ ಅವರು ಕೂಡ ಸೇಮ್ ಅನ್ಭವಿಸ್ತಾರ ಅಥವಾ ಅವರಿಗೆ ಉಪ್ಪಿನ ಅಂಶ ಸ್ವಲ್ಪ ನಾವು ನೋಡ್ಕೊಂಡು ಉಪ್ಪಿನ ಅಂಶ ಮತ್ತೆ ಅತ್ಯಂತ ಹೆಚ್ಚಿನ ನಾರಿನ ಪದಾರ್ಥಗಳನ್ನು ಇದು ಮಾಡ್ಬೇಕು. ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಆಗ್ಲಿದ್ರೆ ನಾನು ಹೇಳಿದಾಗೆ ಒಂದೊಂದು ಕಾಯಿಲೆ ಅದಕ್ಕೆ ಈಗ ಬಿಪಿ ಇದ್ದವರಿಗೂ ಕೂಡ ಸೇಮ್ ಆಗಿ ಅದೇ ಉಪ್ಪಿನ ಪ್ರಮಾಣ ಕಮ್ಮಿ ಮಾಡ್ಬೇಕು. ಅಂದ್ರೆ ಓವರ್ ಆಲ್ ಏನ್ ಮಾಡ್ಬೇಕಂದ್ರೆ ಅಡುಗೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಉಪ್ಪನ್ನು ಬಳಸಬೇಕು. ಅಂದ್ರೆ ಉಪ್ಪಿನ ಪ್ರಮಾಣ ಕಡಿಮೆ ಆದ್ರೆ ಪುನಃ ಎಕ್ಸ್ಟ್ರಾ ತಗೊಳ್ಬಾರ್ದು. ಮತ್ತೆ ಉಪ್ಪಿನ ಪದಾರ್ಥಗಳಾದ ಇದು ಉಪ್ಪು ಆಗಲಿ, ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ, ಉಪ್ಪಿನ ಬಿಸ್ಕೆಟ್ ಆಗಲಿ, ಮತ್ತು ಕೆಚಪ್ಸ್, ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಬೇಕು. ಓಕೆ. ಈಗ ಸಕ್ಕರೆ ಕಾಯಿಲೆಯ ಪ್ರಮಾಣ ನಮ್ಮ ದೇಶದಲ್ಲಿ ಹೇಗಿದೆ ಅಂತ, ಯಾವ ರೀತಿಯಲ್ಲಿ ಇದಾಗ್ತಾ ಇದೆ, ಜನರೇಟ್ ಆಗ್ತಾ ಇದೆ ಅಂತ ಹೇಳಿ? ಎಸ್, ಅದು ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಅಂದರೆ ಜೀವನ ಶೈಲಿಯಿಂದ ತುಂಬಾ ಪರಿಣಾಮ ಬೀರ್ತಾ ಉಂಟು. ಪರಿಣಾಮ ಬೀರ್ತಾ ಉಂಟು. ಅಂದ್ರೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ ಓಕೆ. ಈಗ ಒಂದು ಒಬ್ಬ ಯುವಕರಿಗೆ ಈಗಿನ ಒಂದು ಜನರೇಷನ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಲೈಕ್ ಜೀವನ ಶೈಲಿ ಬಗ್ಗೆ? ಯಾಕಂದರೆ ಈಗಾಗಲೇ ನಮಗೊಬ್ಬರು ಕರೆ ಮಾಡಿದವರು ಕೂಡ ಹೇಳಿದ್ರು, ಎಸ್ಪೆಷಲಿ ಈಗಿನ ಒಂದು ಮಕ್ಕಳು ಹೇಳ್ಬೋದು ಜಂಕ್ ಫುಡ್ಡನ್ನು ಇಷ್ಟಪಡ್ತಾರೆ, ಅವ್ರುಗಳಿಗೆ ಇವತ್ತಿರುವಂಥ ಫುಡ್ ನಾಳೆ ಕೊಟ್ಟರೆ ಅದಿಷ್ಟ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಪೇರೆಂಟ್ಸಿಗೆ ಮತ್ತು ಯುವಕ ಯುವತಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸೊ ಓವರಾಲ್ ನಾವು ಆರೋಗ್ಯ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಸೊ ಅದರ ಬಗ್ಗೆ ತುಂಬ ಹೆಚ್ಚಿನ ಗಮನವರಿಸಿ ಸೊ ಆಹಾರದ ಬಗ್ಗೆ ಕೂಡ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸೊ ಒಂದು ಸುಖಿಕರ ಜೀವನ ಶೈಲಿಯನ್ನು ರೂಪಿಸಬಹುದು. ಅಂದ್ರೆ ಆಹಾರದ ಬದ್ಧದಾಗಲಿ ಯಾವುದೇ ತರಹದ ಒಂದು ನೆಗ್ಲಿಜೆನ್ಸ್ ಇರಬಾರ್ದು. ಸೊ ಎಸ್ಪೆಷಲಿ ಆಹಾರದ ಬಗ್ಗೆ, ಅದರಲ್ಲೂ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್, ಹಾ, ಬ್ರೇಕ್ಫಾಸ್ಟ್. ಹೌದು. ಎಕ್ಸಾಕ್ಟ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮೇನ್ ಆಗಿ ಮಿಸ್ ಮಾಡೋದು ಅದನ್ನೇ. ಹೌದು, ಅದಕ್ಕೆ ಕಾರಣಗಳು ತುಂಬಾ ಇದೆ. ಹೌದು ಹೌದು. ಅವರದೇ ಆದ ಕಾರಣಗಳು ಇರ್ತದೆ ಕೆಲವೊಂದು. ಅಂದ್ರೆ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು, ಅಂದ್ರೆ ಅವರದ್ದು ಡ್ಯೂಟಿ ಶೆಡ್ಯೂಲ್ ಇರ್ಬೋದು, ಅದನ್ನೆಲ್ಲ
ಅವಾಯ್ಡ್ ಮಾಡಿ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ. ಎಸ್ ಎಕ್ಸಾಕ್ಟ್ಲಿ ಸರ್. ಸೊ ಜೀವನ ಶೈಲಿಯ ಬಗ್ಗೆ ಐ ಥಿಂಕ್ ಇದು ತುಂಬ ಸೂಪರ್ಬ್ ಆಗಿರುವಂಥ ಎಪಿಸೋಡ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕಾಯ್ತಾ ಇದ್ದಂಥ ಎಪಿಸೋಡ್. ಜೀವನ ಶೈಲಿ ಅಂದರೆ ಹೇಗಿರಬೇಕು, ನಾವು ಯಾವ ರೀತಿಯಾಗಿ ಆಹಾರ ಕ್ರಮಗಳನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರಿ. ಸೊ ವೀಕ್ಷಕರ ಪರವಾಗಿ, ಅದೇ ರೀತಿ ಡೈಜಿವರ್ಲ್ಡ್ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ನಾನು ಫಸ್ಟಿಗೆ ನನ್ನ ಪೀಠಿಕೆಯಲ್ಲಿ ಹೇಳಿದ್ದೆ. ಸೊ ಪ್ರತಿಯೊಬ್ಬನಿಗೂ ಕೂಡ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ನೆಗ್ಲೆಜೆನ್ಸಿಂದಾಗಿ ನಮ್ಮ ಆರೋಗ್ಯವನ್ನು ನಾವೇ ಕಳ್ಕೊಳ್ಳೋದಲ್ಲ. ಸೊ ಹಾಗಾಗಿ ಜೀವನ ಶೈಲಿಯನ್ನು ಸರಿಯಾಗಿ ಕ್ರಮದಲ್ಲಿ ನಾವು ನಿರ್ವಹಣೆ ಮಾಡ್ಕೊಂಡು ಹೋದರೆ, ಆಹಾರ ಕ್ರಮಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋದ್ವಿ ಅಂತಂದರೆ ಯಶಸ್ವಿಯಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24x7. ನಮಸ್ಕಾರ.